ഉഷ്ണേന തതപ്യമാനാന്ന് ഭൂമി പരംനാഥം അപ്രേക്ഷമാനാന്ന് ഭുവനമാന്യേന ച അന്യേന ദോഷ്ണാ ഭവതു ഹീർമാ ഇതി നഃ സംപയന്തം പ്രണതവാൻ പ്രാണിനാം പ്രാണഭൂതം പ്രണതിഭി പ്രിണേ പൂർണ്ണഭൂതം യസ്മിന് സർവാണി കർമാണി സന്യസ്യാത്മതേജസാ നിരാശീർനിർമ്മമോ യാതി പരം ജയതി സോച്യുതഃ. ആചാര്യരു നിത്യ കർമ്മമല്ല, എല്ല മന്ദിഗൂ അന്വയവാകുവന്ത ಮತ್ತು ವಿಶಿಷ್ಟವಾದ ಆಶ್ರಮಗಳಿಗೆ ಮತ್ತು ವರ್ಣಗಳಿಗೆ ಅನ್ವಯವಾಗುವ ಎರಡು ವಿಧದ ಅನುಷ್ಠಾನವನ್ನು ಒಂದು ರೀತಿಯಿಂದ ಆಚಾರ್ಯರು ವಿವರವಾಗಿ ಹೇಳಿದ್ದಾರೆ. ಗೃಹಸ್ಥರಿಗೆ, ಬ್ರಹ್ಮಚಾರಿಗಳಿಗೆ, ಸನ್ಯಾಸಿಗಳಿಗೆ, ವನಪ್ರಸ್ಥರಿಗೆ, ಹೀಗೆ ಬೇರೆ ಬೇರೆ ಆಶ್ರಮಗಳಿಗೆ, ವೇದಾಧ್ಯಯನ ಮಾಡಿರತಕ್ಕವರಿಗೆ ವೇದಾಧ್ಯಯನ ಮಾಡದಿರತಕ್ಕವರು, ಅದನ್ನು ವೇದಾಧ್ಯಯನ ಮಾಡದೇ ಇರತಕ್ಕವರಿಗೆ ಅನುಸಂಧಾನ ರೂಪವಾಗಿರತಕ್ಕಂಥ ಅನುಷ್ಠಾನ, ವೇದಾಧ್ಯಯನ ಮಾಡಿದವರಿಗೆ ವೇದಮಂತ್ರದ ಉಚ್ಚಾರಣೆ ಮತ್ತು ಅನುಸಂಧಾನ ಉಭಯ ರೂಪವಾಗಿರತಕ್ಕಂಥ ಅನುಷ್ಠಾನ, ಎಲ್ಲವನ್ನು ಒಂದು ದೃಷ್ಟಿಯಿಂದ ಸಂಕ್ಷಿಪ್ತವಾಗಿ ಆದರೆ ಸಮಗ್ರವಾಗಿ ಆಚಾರ್ಯ ಈ ಗ್ರಂಥದಲ್ಲಿ ಹೇಳಿದ್ದಾರೆ. ಯತಿ ಗೃಹಸ್ಥರ ಧರ್ಮ, ವಾನಪ್ರಸ್ಥರ ಧರ್ಮ ಹೇಳಿದ ಮೇಲೆ ಯತಿಗಳಿಗೆ ಮತ್ತು ವಟುಗಳಿಗೆ ಅಂದರೆ ಬ್ರಹ್ಮಚಾರಿಗಳಿಗೆ ಇರತಕ್ಕ ವ್ಯತ್ಯಾಸವನ್ನು ಹೇಳಿದರು. ಆಮೇಲೆ ಯತಿಗಳಿಗೆ ಮಾತ್ರ, ಆ ಬ್ರಹ್ಮಚಾರಿಗಳಲ್ಲಿ ಯತಿಗಳಿಗೆ ಮಾತ್ರ ಇರತಕ್ಕಂಥ ವಿಶೇಷವನ್ನು ಹೇಳಿದರು. ಇನ್ನು ಹೇಳಬೇಕಾದ್ರೆ ಬ್ರಹ್ಮಚಾರಿಗಳಿಗೆ ವಟುಗಳಿಗೆ ಮಾತ್ರ ಇರುವ ಒಂದು ಕರ್ಮ ವಿಶೇಷವನ್ನು ಹೇಳೋದು ಬಾಕಿ ಉಳಿದಿದೆ. ಅದು ಹೇಳಿಬಿಟ್ರೆ ನಿತ್ಯಾನುಷ್ಠಾನದ ಬಗ್ಗೆ ಆಚಾರ್ಯ ಹೇಳುವಂತಹ ಸಂಗ್ರಹ ಎಲ್ಲ ಹೇಳಿದ ಹಾಗಾಗುತ್ತೆ. ಆ ಮಾತು ಇದೆ, ಸಮಿತ್ಥೋಮೋ ವಟೋಸ್ತೈವ ಸ್ಮರ್ತ್ವಾ ವಿಷ್ಣು ಹುತಾಶನೇ. ಸಮಿತ್ಥೋಮ, ಬ್ರಹ್ಮಚಾರಿಗಳಿಗೆ ಮತ್ತು ಸನ್ಯಾಸಿಗಳಿಗೆ ವೈಶ್ವದೇವ ಇಲ್ಲ ಅಂತ, ಕಾಮನ್ ಬಲಿಹರಣ ಇಲ್ಲ ಅಂತ. ಯಾಕೆಂದ್ರೆ ಅದು ಗೃಹಸ್ಥ ಧರ್ಮ, ಅದು ಮನೆಯಲ್ಲಿ ನಡೀತಕ್ಕಂಥ ಶಾಖಪಾತದಿಂದ ಆಗತಕ್ಕ ಪಂಚಸೂನ ಪ್ರಾಯಶ್ಚಿತ್ತವಾಗಿ ಮಾಡತಕ್ಕಂಥದ್ದು. ಅದರಿಂದ ಗೃಹಸ್ಥರು ಮಾತ್ರ ವೈಶ್ವದೇವ ಬಲಿಹರಣ ಮಾಡಬೇಕು, ವಾನಪ್ರಸ್ಥರು ಮಾಡಬಹುದು, ಆದರೆ ಸನ್ಯಾಸಿಗಳು ಮತ್ತು ಬ್ರಹ್ಮಚಾರಿಗಳಿಗೆ ಇಲ್ಲ ಅದು. ಆಮೇಲೆ ಅದು ಎರಡು ಕಾಮನ್, ದಂತರ ಕಾಷ್ಠದಿಂದ ಧಾವನೆ ವಟುಗಳಿಗೂ ಇಲ್ಲ, ಸನ್ಯಾಸಿಗಳಿಗೂ ಇಲ್ಲ. ವೈಶ್ವದೇವ ವಟುಗಳಿಗೂ ಇಲ್ಲ, ಸನ್ಯಾಸಿಗಳಿಗೂ ಇಲ್ಲ. ಬಲಿಹರಣ ವಟುಗಳಿಗೂ ಇಲ್ಲ, ಸನ್ಯಾಸಿಗಳಿಗೂ ಇಲ್ಲ. ಆಮೇಲೆ ಸನ್ಯಾಸಿಗಳಿಗೆ ವಿಶೇಷ ಏನು ಅಂತಂದ್ರೆ, ನಿಷ್ಕ್ರಿಯರಾಗಿರತಕ್ಕಂಥ ಪರಮಹಂಸರಿಗೆ ಜಲತರ್ಪಣವೇ ಇಲ್ಲ, ತರ್ಪಣವೇ ಇಲ್ಲ. ನಿಷ್ಕ್ರಿಯರಲ್ಲದಂಥ ಯತಿಗಳಿಗೆ ವಿಷ್ಣು ಇತರ ದೇವತೆಗಳಿಗೆ ತರ್ಪಣ ಇಲ್ಲ, ಕೇಶವಾದಿ ತರ್ಪಣ ಮಾಡ, ಇವರು ತರ್ಪಣವೇ ಕೊಡಬೇಕಾಗಿಲ್ಲ. ಮತ್ತು ಪ್ರಣವದಿಂದಲೇ ಮತ್ತು ನಾರಾಯಣ ಅಷ್ಟಾಕ್ಷರದಿಂದಲೇ ಅವರು ಸ್ನಾನಾದಿ ಮಂತ್ರಗಳನ್ನು ಪೂರೈಸಬಹುದು ಯತಿಗಳು. ಇಷ್ಟು ಯತಿಗಳ ವಿಶೇಷ ಧರ್ಮ ಹೇಳಿದರು. ಇನ್ನು ವಟುಗಳ ವಿಶೇಷ ಏನಂದ್ರೆ, ಯತಿಗಳಿಗೂ ಇಲ್ಲದ, ಗೃಹಸ್ಥರಿಗೂ ಇಲ್ಲದ, ವಾನಪ್ರಸ್ಥರಿಗೂ ಇಲ್ಲದ ಒಂದು ಬ್ರಹ್ಮಚಾರಿಗಳಿಗೆ ಮಾತ್ರ ಸಂಬಂಧಪಟ್ಟ ಒಂದು ಕ್ರಿಯೆ ಇದೆ, ಅದು ಸಮಿತ್ಥೋಮ ಅಗ್ನಿಕಾರ್ಯ ಅಂತ ನಾವು ಹೇಳ್ತೇವೆ. ಉಪನಯನದಿಂದ ಅವರು ವಿವಾಹ ಆಗುವ ತನಕ ಮಾಡಬೇಕು, ಹಿಂದೆ ಉಪನಯನದಿಂದ ಉಪಾಗಮ ಆಗುವ ತನಕ ಮಾಡಿಸ್ತಿದ್ದರು. ನಾವೆಲ್ಲ ಉಪನಯನ ಆದಾಗ ಉಪಾಕರ್ಮ ತನಕ ಅಗ್ನಿ ಕಾರ್ಯ ಮಾಡಿದ್ದು, ಈಗ ಅಗ್ನಿ ಕಾರ್ಯ ಅನ್ನೋದು ಅಂದ್ರೆ ಸಂಧ್ಯಾ ವಂದನೆ ಮಾಡುವುದಿಲ್ಲ, ಅಗ್ನಿ ಕಾರ್ಯ ಮಾಡಬೇಕು ಅಂತ. ಉಪನಯನ ಆದಮೇಲೆ ಸಂಧ್ಯಾ ವಂದನೆ ಅಥವಾ ಅಗ್ನಿ ಕಾರ್ಯ ಈ ಕ್ರಿಯೆಗಳೆಲ್ಲ ಪ್ರಾಯ ಇರಬಹುದು ಕೆಲವು ಕಡೆ, ಇಲ್ಲ ಅಂತಲ್ಲ, ಅಂತೂ ವಿರಳವಾಗ್ತಾ ಇದೆ. ಇವತ್ತಿಗೂ ಮಾಡೋದಿಲ್ಲ ಅನ್ನೋ ಹೇಳೋದೆಲ್ಲ ಬಹಳ ವಿರಳವಾಗ್ತಾ ಇದೆ. ಸಮಿ ವಟೋ ಉಪನೀತನಾಗಿ, ವೇದದೀಕ್ಷಿತನಾಗಿ, ಯಾಕೆಂದ್ರೆ ಅದು ಯಾಕೆ ಮಾಡಬೇಕು ಬ್ರಹ್ಮಚಾರಿಗಳು ಗೃಹಸ್ಥರ ವೈಶ್ವರ್ಯ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಬಂತು. ಬ್ರಹ್ಮಚಾರಿಗಳು ಸಮಿದ್ಧೋಮ ಯಾಕೆ ಮಾಡಬೇಕು ಮತ್ತು ಇದನ್ನು ಯತಿಗಳು ಯಾಕೆ ಮಾಡಬಾರದು, ಇದಕ್ಕೆ ಯತಿಗಳು ಯಾಕೆ ಮಾಡಬಾರದು ಅನ್ನೋದಕ್ಕೆ ನಾನು ಹೇಳಿದ್ರೆ, ಅವರು ಅಗ್ನಿಯನ್ನು ಆತ್ಮ ಆರೋಪ ಮಾಡಿಕೊಂಡು ಅಗ್ನಿಮುಖದಿಂದ ಯತಿಗಳಿಗೆ ಯಾವುದೇ ಅನುಷ್ಠಾನ ಇಲ್ಲ. ಗೃಹಸ್ಥರಿಗೆ ಮತ್ತು ಬ್ರಹ್ಮಚಾರಿಗಳಿಗೆ ಮಾತ್ರ ಅಗ್ನಿಮುಖದಲ್ಲಿ ಇರುವುದು. ಆದರೆ ಗೃಹಸ್ಥನಿಗೆ ಏನು, ಅಗ್ನಿಮುಖದಿಂದ ಅಗ್ನಿಹೋತ್ರ ಇದೆ. ಅಗ್ನಿಹೋತ್ರ ಅನ್ನೋದು ಗೃಹಸ್ಥರಿಗೆ ವಿಹಿತ, ಅದರ ಪ್ರತಿನಿಧಿಯಾಗಿ ಈಗ ಉಪಾಸನ ಮತ್ತು ವೈಶ್ವದೇವ ಮಾಡ್ತ, ಅದರ ಪ್ರತಿನಿಧಿಯಾಗಿ ಕೂಡ ಅಗ್ನಿಹೋತ್ರ ಅನ್ನತಕ್ಕಂಥದ್ದು ಗೃಹಸ್ಥನಿಗೆ. ಯಾವಜ್ಜೀವಂ ಅಗ್ನಿಹೋತ್ರಂ ಜಿಹೋದಿ ಅಂತ ವೇದದ ವಿಧಿ, ಅಗ್ನಿಹೋತ್ರವನ್ನು ಬಿಡುವಂಗೆ ಇಲ್ಲ. ಅವನು ಬದುಕಿರುವಷ್ಟು ಕಾಲವೂ ಅಗ್ನಿಹೋತ್ರ ಮಾಡಬೇಕು. ಅಂದರೆ ಪ್ರತಿಮಾದಲ್ಲಿ ಪೂಜೆ ಮಾಡಿದರೂ ಕೂಡ ಅಗ್ನಿಮುಖದಲ್ಲಿ ಆಹುತಿ ಕೊಡುವಂತಹದ್ದು, ಅಗ್ನಿಮುಖದಲ್ಲಿ ಆರಾಧನೆ ನಡೆಯಲೇಬೇಕು, ಮನೆಯಲ್ಲಿ ನಿತ್ಯ ಅಗ್ನಿಹೋತ್ರ ನಡೆಯಬೇಕು ಅನ್ನುವಂತಹದ್ದು ವೇದ ಕಾಲದಲ್ಲಿದ್ದ ಸಂಪ್ರದಾಯ.
ಬ್ರಹ್ಮಚಾರಿಗೆ ಅಗ್ನಿ ಹೋತ್ರ ಇಲ್ಲ. ಯಾಕೆಂದ್ರೆ ಯಾವುದೇ ಯಜ್ಞ ಮಾಡಬೇಕಾಗಿದ್ದರೆ ಅವನು ಯಜ್ಞದಲ್ಲಿ ದೀಕ್ಷೆ ತಗೊಳ್ಬೇಕಾಗಿದ್ದರೆ ಗೃಹಸ್ಥನಾಗಿ ಇಬ್ಬರು ಪತಿಪತ್ನಿಯರು ಜೊತೆಯಾಗಿ ದೀಕ್ಷೆ ತಗೊಂಡು ಮಾಡತಕ್ಕಂತಹ ಕ್ರಿಯೆ ಆ ಯಜ್ಞಗಳಲ್ಲಿ. ಯಜ್ಞದಲ್ಲಿ ಯಜಮಾನನ ಪತ್ನಿ ಕೂಡ ಸೇರ್ತಾರೆ. ಹಾಗಾಗಿ ಯಜ್ಞದಲ್ಲಿ ಅಲ್ಲಿ ನಡೆಯತಕ್ಕಂಥ ಅಗ್ನಿಹೋತ್ರ ಅಥವಾ ವೈದಿಕ ಯಾವುದೇ ಯಜ್ಞದಲ್ಲಿ ಅವನು ಋತ್ವಿಕ್ ಅಥವಾ ಮಂತ್ರದಲ್ಲಿ ಋತ್ವಿಕ್ ಅಥವಾ ಅಧ್ವರಿಯು ಏನೂ ಆಗುವ ಹಾಗಿಲ್ಲ. ಬ್ರಹ್ಮಚಾರಿ ಆದರೆ ಅವನಿಗೆ ಯಜ್ಞೋಪವೀತ ಅಂತ ನಾವು ಹಾಕಿರ್ತೇವೆ. ಯಜ್ಞ ನಡೆಯಬೇಕು. ವೇದದ ದೀಕ್ಷೆಯೇ ಹೆಸರೇ ಯಜ್ಞೋಪವೀತ ಅಂತ, ದೀಕ್ಷಾ ಬಂತ ಅದಕ್ಕೆ ಹೆಸರು ಯಜ್ಞೋಪವೀತ ಅಂತ. ಅಂದರೆ ವೇದದಲ್ಲಿ ಹೇಳಿರತಕ್ಕಂಥ ಯಜ್ಞಗಳನ್ನು ನಾನು ಆಚರಿಸುತ್ತೇನೆ ಅನ್ನುವ ಪ್ರತಿಜ್ಞೆ ಅದು ಉಪನಯನಾನ. ಯಜ್ಞ ಅಂದರೆ ಜಪಯಜ್ಞ, ಅಗ್ನಿಮುಖದ ಯಜ್ಞ ಎರಡು ಬಂತು. ಜಪಯಜ್ಞ ಮಾಡಿದ ಗಾಯತ್ರಿ ಉಪದೇಶ ತಗೊಂಡು ಅಗ್ನಿಮುಖದಲ್ಲಿ ಯಜ್ಞ ಆಗಬೇಕು. ಆ ಯಜ್ಞ ಮಾಡಲಿಕ್ಕೆ ಪೂರ್ಣ ಪ್ರಮಾಣದಲ್ಲಿ ಮಾಡಲಿಕ್ಕೆ ಅವನು ಗೃಹಸ್ಥನಾದ ಮೇಲೆ ಅಧಿಕಾರ. ಗೃಹಸ್ಥನಾಗದವರು ಋತ್ವಿಕಗಳೋ ಅಧ್ವರಿಗಳೋ ಆಗುವಂತಹ ಸಾಧ್ಯತೆ ಇಲ್ಲ. ಅದು ಯಜ್ಞ ಅವನೇ ಸ್ವತಃ ಯಾಗ ಮಾಡುವ ಸಾಧ್ಯ ಇಲ್ಲ. ಅದಕ್ಕೇನು ಅಂದರೆ ಅಗ್ನಿಮುಖದಲ್ಲಿ ಆರಾಧನೆ ನಡೆಯಬೇಕು. ವೇದೋಕ್ತವಾಗಿರತಕ್ಕಂಥ ಯಜ್ಞ ಯಾಗಾದಿಗಳನ್ನ ಅವನ ಗೃಹಸ್ಥ ಧರ್ಮ ಸ್ವೀಕಾರ ಮಾಡಿದ ಮೇಲೆ ಬರುತ್ತೆ. ಆಮೇಲೆ ಸನ್ಯಾಸಿ ಆದ್ಮೇಲೂ ಮಾಡುವಂಗಿಲ್ಲ, ಬ್ರಹ್ಮಚಾರಿಯರು ಆಗಿರುವಾಗಲೂ ಮಾಡುವಂಗಿಲ್ಲ. ಆಗ ಏನು ಅಂದರೆ ಅದಕ್ಕೋಸ್ಕರ ಅಗ್ನಿಮುಖದಲ್ಲಿ ಆರಾಧನೆ ನಡೆಯಬೇಕು. ಅದಕ್ಕೆ ಸಮಿತ್ ಹೋಮ. ಮುಂದೆ ಅವನು ಚರುಗಳಿಂದ ನಾನಾ ವಿಧವಾಗಿರತಕ್ಕಂಥ ಹೋಮದ್ರವ್ಯಗಳಿಂದ ಹೋಮ ಮಾಡುವಂತಹ ಅಧಿಕಾರ ಅವನಿಗೆ ಮುಂದೆ ಬರುತ್ತೆ. ಅಲ್ಲಿ ತನಕ ಅವನು ಕೇವಲ ಸಮಿತಿಯಿಂದ ಅಗ್ನಿಹೋತ್ರ ಮಾಡತಕ್ಕಂಥದ್ದು. ಅದು ಅಗ್ನಿಹೋತ್ರದ ಪೂರ್ವ ಸಿದ್ಧತೆ. ಅಗ್ನಿಹೋತ್ರಕ್ಕೆ ಅಧಿಕಾರ ಸಂಪತ್ತಿ ಅವನು ಗೃಹಸ್ಥನಾದ ಮೇಲೆ ಬರ್ತದೆ. ಅಲ್ಲಿ ತನಕ ಅಗ್ನಿಮುಖದ ಆರಾಧನೆ ನಿಲ್ಲಬಾರದು. ಅದಕ್ಕೆ ಗೃಹಸ್ಥನಾಗುವ ತನಕ ಅಗ್ನಿಯಲ್ಲಿ ಸಮಿಧಗಳಿಂದ ಮಾತ್ರ ಹೋಮ. ಅಂದರೆ ಇದು ನಾವು ಅಗ್ನಿಕಾರ್ಯ ಅಂತ ಹೇಳ್ತೇವೆ. ಅದರ ಅರ್ಥ ಸಮಿಧೋಮ. ಯಾಕಂದ್ರೆ ಬೇರೆ ಆಹುತಿ ಸಮಿಧೋಮ ಅನ್ನೋ ಶಬ್ದವನ್ನು ಯಾಕೆ ಆಚಾರ್ಯ ಬಳಸಿದ್ರು, ನಾವು ಗೃಹಸ್ಥರು ಅನ್ನದಿಂದ ಹೋಮ ಇದೆ, ತುಪ್ಪದಿಂದ ಹೋಮ ಇದೆ, ಅನೇಕ ವಿಧವಾಗಿರತಕ್ಕಂಥ ಆಹುತಿಗಳು ಬೇರೆ ಬೇರೆ ದ್ರವ್ಯಗಳಿಂದ ಹೋಮ ಇದೆ. ಆದರೆ ಬ್ರಹ್ಮಚಾರಿ ಮಾಡತಕ್ಕಂಥ ಹೋಮಕ್ಕೆ ಸಮಿಧಿಗಳು ಮಾತ್ರ, ಇನ್ನೇನೂ ಇಲ್ಲ. ಅದಕ್ಕೆ ಅಗ್ನಿಕಾರ್ಯ ಅಂತ ಹೇಳೋದು. ಅದು ಯಜ್ಞದ ಪೂರ್ವಭಾವಿ. ಒಂದು ದೃಷ್ಟಿಯಿಂದ ಅವನ ಮುಂದೆ ಯಜ್ಞ ಮಾಡಲಿಕ್ಕೆ ತರಬೇತಿ ಥರ, ಅದಕ್ಕೆ ಅವನೊಂಥರ ಅಭ್ಯಾಸ ಮಾಡಿದ ಹಾಗೆ. ಸಮಿದ್ಧೋಮೋ ವಟೋಶ್ಚೈವ, ವಟೋಹೋ ಸಮಿದ್ಧೋಮಶ್ಚ. ಚಕಾರ ಅಲ್ಲಿ ಅನ್ನ ವಟುವಿಗೆ ಹಿಂದೆ ಹೇಳಿದ್ದ ಅಷ್ಟೇ ಅಲ್ಲದೆ ಸಮಿದ್ಧೋಮ ಒಂದು ಹೆಚ್ಚಿದೆ. ಮತ್ತು ವಟೋರೇವ ಸಮಿದ್ಧೋಮ, ಅದು ಇನ್ಯಾರೂ ಇಲ್ಲ. ಸಮಿದ್ಧೋಮ ವಟುವಿಗೆ ಮಾತ್ರ ಅದು ಈ ಅಗ್ನಿಕಾರ್ಯ ಅನುಗ್ರಹಸ್ಥರಾದ್ಮೇಲೆ ಅವರು ಬೇರೆ ಹೋಮ ಇದೆ. ವಟೋರೇವ ಸಮಿದ್ಧೋಮ ಸಮಿದ್ಧೋಮಶ್ಚ ವಟೋಹೋ, ವಟೋಹೋ ಸಮಿದ್ಧೋಮ ಏವ. ಬೇರೆ ಆಹುತಿಗಳನ್ನು ಕೊಡುವ ಹಂಗಿಲ್ಲ ಅವನು. ಹೀಗೆ ಏವ ಶಬ್ದ ಚಕಾರಗಳನ್ನು ಬೇರೆ ಬೇರೆ ಕಡೆ ಅನ್ವಯ ಮಾಡುವ ಮೂಲಕ ಇದನ್ನು ಅನೇಕ ಅರ್ಥಗಳು ಹೊರಡುವಂತೆ ಮಾಡಿದ್ದಾರೆ ಆಚಾರ್ಯರು. ವಟುವಿಗೆ ಬೇರೆ ಚರುಗಳನ್ನು ಅಥವಾ ಬೇರೆ ಆಹುತಿ ದ್ರವಗಳನ್ನು ಬಳಸುವ ಹಾಗಿಲ್ಲ. ಸಮಿದ್ಧೋಮ ಮಾಡುವಾಗ ಅಗ್ನಿಯಲ್ಲಿ ಹೋಮ ಮಾಡುವುದು, ಅದಕ್ಕೆ ಒಂದು ಎಚ್ಚರ ಎಲ್ಲ ಕಡೆ ಕೊಡುವಂತಹ ಎಚ್ಚರವನ್ನು ಮಾತ್ರ ಆಚಾರ ಕೊಡಲಿಕ್ಕೆ ಮರೆಯುವುದಿಲ್ಲ. ನೀನು ಯಾವ ಪ್ರತೀಕದಲ್ಲೇ ಆರಾಧನೆ ಮಾಡು. ಇದರಲ್ಲಿ ಪ್ರತಿಮೆ ಇರುತ್ತೆ. ಪ್ರತಿಮೆಯಲ್ಲಿ ನಾವು ಆ ಪ್ರತಿಮೆಯನ್ನು ದೇವರಂತ ಪೂಜೆ ಮಾಡುವುದಿಲ್ಲ, ಪ್ರತಿಮೆಯಲ್ಲಿ ಭಗವಂತನ ಸನ್ನಿಧಾನ ಇದೆ ಅಂತ ಪೂಜೆ ಮಾಡೋದು. ಹಾಗೆ ಇಲ್ಲಿ ಏನು ಪ್ರತಿಮೆ, ಅಗ್ನಿ ಪ್ರತೀಕ ಅಂದ್ರೆ ಅಗ್ನಿಯಲ್ಲೇ ದೇವರನ್ನು ಪೂಜೆ ಮಾಡುತ್ತೆ. ಅಗ್ನಿಯಲ್ಲಿ ಪ್ರತಿಮೆಯಲ್ಲಿ ಭಗವಂತ ಇದ್ದಾನೆ ಹೇಗೋ, ಹಾಗೆ ಈ ಅಗ್ನಿ ಪ್ರತೀಕದಲ್ಲಿ ಭಗವಂತ ಇದ್ದಾನೆ ಅಂತ ಸ್ಮೃತ್ವ ವಿಷ್ಣುಂ ಹುತಾಶನೆ. ನೀನು ಹೋಮಿಸಿದ್ದನ್ನು ತಿನ್ನುವವನು, ಹುತಾಶನ ಅನ್ನೋ ಶಬ್ದವನ್ನು ಬಳಸುತ್ತಾರೆ. ಯಾಕೆಂದ್ರೆ ಇದು ಯಾಕೆ ಸಮಿದ್ಧೋಮ ಮಾಡಬೇಕು? ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಎಲ್ಲರೂ ಸಮಿದ್ಧೋಮ ಯಾಕೆ ಮಾಡಬೇಕು ಅಂದರೆ ಬಾಹ್ಯ ಹೋಮಗಳಲ್ಲಿ, ಹೋಮ ಅಂದರೆ ಭಗವಂತನ ಆರಾಧನೆ ಅಂತ, ಬಾಹ್ಯ ಯಜ್ಞಗಳಲ್ಲಿ ಶ್ರೇಷ್ಠವಾದ ಅಗ್ನಿಮುಖವಾದ ಯಜ್ಞ. ಅದಕ್ಕಿಂತ ಶ್ರೇಷ್ಠವಾದಂದ್ರೆ ಮಾನಸ ಯಜ್ಞ. ಯತಿಗಳಿಗೆ ಅಗ್ನಿ ಆರೋಪ ಮಾಡಿಕೊಂಡಿರುವುದರಿಂದ ಅವರಿಗೆ ಮಾನಸ ಯಜ್ಞ, ಬಾಹ್ಯ ಯಜ್ಞವೇ ಇಲ್ಲ. ಬಾಹ್ಯ ಯಜ್ಞದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಅಗ್ನಿಮುಖದಲ್ಲಿ ಯಜ್ಞ. ಯಾಕೆಂದ್ರೆ ಬಾಹ್ಯ ಯಜ್ಞಕ್ಕೆ ಒಂದು ಬಾಹ್ಯ ಪ್ರತೀಕ ಬೇಕು. ಮಾನಸ ಯಜ್ಞಕ್ಕೆ ನಮ್ಮ ಮನಸ್ಸೇ ಭಗವಂತನ ಪ್ರತಿಮೆಯನ್ನು ಧ್ಯಾನ ಮಾಡಿ ರೂಪಿಸಿಕೊಳ್ತದೆ. ಅದಕ್ಕೆ ಹೊರಗಿನ ಯಾವ ಪ್ರತೀಕವೂ ಬೇಡ. ಬಾಹ್ಯ ಯಜ್ಞಕ್ಕೆ ಬಾಹ್ಯ ಪ್ರತೀಕ ಬೇಕು. ಬಾಹ್ಯ ಪ್ರತೀಕಗಳಲ್ಲಿ ಯಾವುದು? ಮಣ್ಣಿನ ಪ್ರತಿಮೆ, ಮರದ ಪ್ರತಿಮೆ, ಚಿನ್ನದ ಪ್ರತಿಮೆ, ಬೆಳ್ಳಿ, ಇದೆಲ್ಲವೂ ಮಣ್ಣೆ. ಮಣ್ಣಿನದೇ ಪ್ರಭೇದಗಳು, ಮಣ್ಣಿನಲ್ಲೇ ಸಿಗುವಂತಹ ಚಿನ್ನ ಕೂಡ.
ಮಣ್ಣಿನ ಪಂಚಲೋಹದ ಪ್ರತಿಮೆ ತಗೊಳ್ಳಿ, ಮರದ ಪ್ರತಿಮೆ, ಮರದ ಪ್ರತಿಮೆ ಅಂದ್ರೆ ಮಣ್ಣಿನ ಪ್ರತಿಮೆಯಲ್ಲಿ ಸೇರಿತದೆ ಒಟ್ಟು ಪಾರ್ಥಿವ ಅದು ಒಂದ ಮಾಡಬೇಕು. ಮಣ್ಣಿನ ಪ್ರತಿಮೆ ಇಲ್ಲ ಅಂದ್ರೆ ನೀರು ಜಲದಲ್ಲಿ ಕುಂಭದಲ್ಲಿ ನೀರು ತುಂಬಿಸಿದ ಭಗವಂತನ ಸೇವ ದ್ರವ ರೂಪೇಣ ಗಂಗಾ ಭುವನಾತ್ರ ಸಂಶಯ ಅಂತ ಹೇಳಿ ಮಾಡಬೇಕು. ಇಲ್ಲ ಅಗ್ನಿಯಲ್ಲಿ ಮಾಡಬೇಕು. ಮೂಳೆ ಗಾಳಿ ಆಕಾಶಕ್ಕೆ ಆಕಾಡಿಲ್ಲ, ಪ್ರತೀಕ ಇಲ್ಲ. ಯಾಕಂದ್ರೆ ಪ್ರತೀಕದಲ್ಲಿ ಪೂಜೆ ಮಾಡುವುದಕ್ಕೆ ಇರತಕ್ಕಂಥ ಪ್ರತೀಕಗಳು ಮೂಳೆ, ಮಣ್ಣು, ನೀರು, ಬೆಂಕಿ. ಭಗವಂತನನ್ನ ನಾವು ಏನು ಉಪಾಸನೆ ಮಾಡ್ತೇವೆ, ಅವನು ಜ್ಯೋತಿರ್ಮಯ ಮತ್ತು ಪವಿತ್ರಾಣಾಂ ಪವಿತ್ರ ಅಂತ ಅತ್ಯಂತ ಪವಿತ್ರವಾದ ಬೆಳಕಿನ ಸ್ವರೂಪವಾದಂತಹದ್ದು. ಭಗವಂತನ ಉಪಾಸನೆಗೆ ಯಾವುದು ಒಳ್ಳೆ ಪ್ರತೀಕೆ? ಮಣ್ಣು ಜ್ಯೋತಿರ್ಮಯ ಅಲ್ಲ, ಪವಿತ್ರವೂ ಅಲ್ಲ. ಕೊಳಕ ನಾವು ಮುಟ್ಟಿದ್ರೆ ನಮ್ಮ ಕೈ ಕೊಳೆ ಆಗುತ್ತೆ. ನೀರು ಮಣ್ಣಿಗಿಂತ ಪವಿತ್ರ, ಆದರೆ ಅದರಲ್ಲಿ ಮಣ್ಣು ಸೇರಿದ್ರೆ ಅದು ಕೂಡ ಕೆಸರಾಗ ಮತ್ತು ಜ್ಯೋತಿರ್ಮಯ ಅಲ್ಲ. ಎಲ್ಲವನ್ನೂ ಪವಿತ್ರ ಮಾಡುವ ಮತ್ತು ಜ್ಯೋತಿರ್ಮಯವಾದಂತಹ ಪ್ರತೀಕೆ ಇರುವುದು ಅಂದರೆ ಭೂಮಿಯ ಸ್ಥಳದಲ್ಲಿ ಅಗ್ನಿ ಮಾತ್ರ. ನೀವು ಏನು ಹಾಕಿದ್ರೂ ನಿರ್ಮಲವಾಗುತ್ತೆ. ಆಮೇಲೆ ಅದು ಪ್ರಕಾಶ ಸ್ವರೂಪ. ಅದರಿಂದ ಭೂಮಿಯ ಸ್ತರದಲ್ಲಿ ಭಗವಂತನ ಅತ್ಯಂತ ಶ್ರೇಷ್ಠವಾದ ಪ್ರತೀಕ ಅಗ್ನಿ. ಆದ್ದರಿಂದ ಪ್ರತಿದಿನವೂ ನಾವು ಪ್ರತಿಮೆಯಲ್ಲಿ ಆರಾಧನೆ ಮಾಡಿದರೂ ಅಗ್ನಿ ಪ್ರತೀಕದಲ್ಲಿ ಆರಾಧನೆ ಮಾಡಬೇಕು ಅಂತ ಹೇಳಿದರು ಪ್ರಾಚೀನ. ಇನ್ನೊಂದು ಪ್ರತೀಕ ಅಂತರಿಕ್ಷದಲ್ಲಿ ಆಗುವಾಗ ಸೂರ್ಯ, ಅದು ಜ್ಯೋತಿರ್ಮಯವೂ ಹೌದು ಪವಿತ್ರ ಆರಂಭಿಸಿದರು. ಸೂರ್ಯ, ಸೂರ್ಯನ ಬೆಳಕು ಯಾವುದರ ಮೇಲೆ ಬಿದ್ದರೂ ಸೂರ್ಯ ಅಪವಿತ್ರ ಆಗುತ್ತದೆ. ಅದರಿಂದ ಅದು ಪವಿತ್ರಾಣಾಂ ಪವಿತ್ರವೂ ಹೌದು. ಅದಕ್ಕೋಸ್ಕರ ನಮ್ಮ ಮುಖ್ಯ ಉಪಾಸನೆ ಗಾಯತ್ರಿ ಮೂಲಕ ಸೂರ್ಯನಲ್ಲಿ. ಆದರೆ ಭೂಮಿಯ ಸ್ತರದಲ್ಲಿ ಇರತಕ್ಕ ಬೆಳಕು ಅಂತಂದ್ರೆ ಬೆಂಕಿ, ಅಗ್ನಿ. ಅದು ಪವಿತ್ರಾಣಾಂ ಪವಿತ್ರಂ, ಮಲವನ್ನು ಹಾಕಿದ್ರೂ ಸುಟ್ಟು ನಿರ್ಮಲ ಮಾಡುತ್ತೆ, ಜ್ಯೋತಿರ್ಮಯ. ಅಂದ್ರೆ ಭಗವಂತನ ಉಪಾಸನೆಗೆ ಅತ್ಯಂತ ಅನುಗುಣವಾದ ಮುಖ್ಯವಾದ ಪ್ರತೀಕ ಅಗ್ನಿ. ಆದ್ದರಿಂದ ಅಗ್ನಿಮುಖದಲ್ಲಿ ಆರಾಧನೆ ಮಾಡಬೇಕು. ಇನ್ನೊಂದು ಕಾರಣ, ನಾವು ಇದನ್ನ ಆಚಾರ್ಯರು ಅದಕ್ಕೆ ಈ ಶಬ್ದವನ್ನು ಬಳಸಿದ್ರು, ಅಗ್ನಿಯಲ್ಲೇ ಯಾಕೆ ಆರಾಧನೆ ಮಾಡಬೇಕು ಅಂದ್ರೆ ನಾವು ಸಮರ್ಪಣೆ ಮಾಡಿದ್ದನ್ನು ತಿಂದು ಜೀರ್ಣಿಸಿಕೊಳ್ಳುವ ಏಕಮಾತ್ರ ಪ್ರತೀಕ. ನೀರಿನಲ್ಲಿ ಹಾಕಿದ್ರೆ ಮೀನುಗಳು ತಿನ್ನಬೇಕಷ್ಟೇ, ಮಣ್ಣಿನಲ್ಲಿ ಹಾಕಿದ್ರೆ ಅದು ವಾಸನೆ ಹೊಡೆಯುತ್ತೆ ಅಷ್ಟೇ, ಅಥವಾ ಯಾವುದೋ ರಸ್ತೆಯಲ್ಲಿ ಹೋಗೋ ಪ್ರಾಣಿಗಳು ತಿನ್ನಬೇಕು. ಬೆಂಕಿಯಲ್ಲಿ ಹಾಕಿದ್ರೆ ಬೆಂಕಿ ಸುಟ್ಟು ಜೀರ್ಣಿಸಿಕೊಂಡು ಬಿಡುತ್ತೆ. ಏನನ್ನ ಹಾಕಿದರೂ ಹುತವನ್ನು ಅಶ್ನಾತಿ, ನಾವು ಹಾಕಿದ್ದನ್ನು ಸ್ವೀಕರಿಸುವ ಪ್ರತೀಕ. ಅಂದ್ರೆ ದೇವರಿಗೆ ತಿನ್ನಿಸ್ಬೇಕು ಅಂತಿದ್ರೆ ನಾವು ಅಗ್ನಿಯಲ್ಲಿ ಆಹುತಿ ಮಾಡಿದ್ರೆ ಅವನು ಅಗ್ನಿಯಲ್ಲಿ ಕೂತ್ ತಿಂತಾನೆ. ನೀವು ನೀರಿನಲ್ಲಿ ಹಾಕಿದ್ರೆ ತಿನ್ನೋಲ್ಲವ, ನಿನ್ನಲ್ಲೇ ಇರುತ್ತೆ ಮೀನುಗಳು ತಿನ್ನಬೇಕು, ಮಣ್ಣಿನಲ್ಲಿ ಹಾಕಿದ್ರೆ ತಿನ್ನೋಲ್ಲ. ಅದನ್ನ ಹುತಾಶನ ಅಂತಂದ್ರೆ ನಾವು ಸಮರ್ಪಿಸಿದ್ದನ್ನು ತಿನ್ನುವ ಪ್ರತೀಕ. ಆ ವಿಶೇಷಣ ಬಹಳ ಅರ್ಥಪೂರ್ಣವಾಗಿ ಬಳಸಿದ್ದಾರೆ. ಯಾಕೆ ಯಾಕೆ ಅದನ್ನು ನಿತ್ಯ ಅದರಲ್ಲೇ ಮಾಡಬೇಕು ಅಂದ್ರೆ ನೀವು ಅರ್ಪಿಸಿದ್ದ ಒಂಚು ತಿನ್ನೋ ದೇವರು ಕೊಟ್ರಪ್ಪ, ತಿನ್ನೋ ದೇವರಿಗೆ ಕೊಡ್ಬೇಡ್ರಿ. ಆ ಪ್ರತೀಕದ ಮೂಲಕ ಭಗವಂತ ಸ್ವೀಕಾರ ಮಾಡ್ತಾನೆ. ಹುತಂ ಅಶ್ನಾತಿ, ಆದ್ದರಿಂದ ಹುತಾಶನದಲ್ಲಿ ಪ್ರತಿಯೊಬ್ಬ ವೇದಾಧಿಕಾರಿಯೂ ಯಜ್ಞ ಮಾಡಬೇಕು. ಆದ್ದರಿಂದ ಉಪನಯನ ಆದ ಕ್ಷಣದಿಂದ ಆ ಹುತಾಶನಿಗೆ ಹುತ ಕೊಡಬೇಕು. ಅದಕ್ಕೆ ಆ ಬಂದದ್ದು ಹುತಾಶನ, ಅವನನ್ನು ಉಪವಾಸ ಹಾಕಬಾರ್ದು, ಅವನಿಗೆ ಹುತ ಕೊಡಬೇಕು. ಏನು ಹುತ ಕೊಡುವುದು ಇವನಿಗೆ? ಅದು ಸಮಿತ್ ಹೋಮ. ಸದ್ಯಕ್ಕೆ ಅಗ್ನಿಗೆ ಬಹಳ ಮುಖ್ಯ ಬೇಕಾಗಿರುವುದು ಏನಂದ್ರೆ ಸಮಿತಿ. ಸಮಿತಿ ಅಂದ್ರೆ ಏನು ಗೊತ್ತಾ? ಸಮಿತಿ ಅನ್ನೋದಕ್ಕೆ ನಾವು ಏನೋ ಸಮಿತಿ ಅಂದ್ರೆ ಅಶ್ವತ್ಥದ ಸಮಿತಿ, ಆಳದ ಸಮಿತಿ ಅಂತೇವೆ. ಸಂಸ್ಕೃತದಲ್ಲಿ ಸಮಿತಿ ಅಂದ್ರೆ ಕಟ್ಟಿಗೆ ಅಂತ ಇಷ್ಟೇ ಅರ್ಥ. ಸಮಿದ್ಧೋಮ, ಅಗ್ನಿಗೆ ಬೇಕಾಗಿರೋದು ಏನು ಮುಖ್ಯ ಆಹಾರ ಅಂದ್ರೆ ನಾವು ತುಪ್ಪ, ಎಣ್ಣೆ, ಚರು, ಪಾಯಸ, ಏನೇನೋ ದ್ರವ್ಯಗಳು, ಲಾಜ ಅಷ್ಟ ಏನು ಹಾಗೆ. ಅವನು ಮುಖ್ಯ ಅಗ್ನಿಗೆ ಬೇಕಾಗಿರೋದು ಕಟ್ಟಿಗೆ. ಅಗ್ನಿಯ ಮುಖ್ಯ ಆಹಾರವಾದ ಸಮಿತಿ ಅಂದ್ರೆ ಕಟ್ಟಿಗೆ. ಯಾವ ಕಟ್ಟಿಗೆ ಹಾಕಬಹುದು ಅವನು? ಸುಮ್ಮನೆ ಯಾವಾಗ ಕಟ್ಟಿಗೆ ಅದು ಚೂರು ಹಗಲಿಸಿ ಅದಕ್ಕೇನು ಅಶ್ವತ್ಥದ ಕಟ್ಟಿಗೆ, ಆಲದ ಏನೋ ಆಗಲ್ಲ, ಬೇರೆ ಬೇರೆ ಇಂಥ ಮರದ ಕಟ್ಟಿಗೆ ಸಮಿತಿ ಅಂತ ಹೇಳ್ತಾರೆ. ಅದರಲ್ಲಿ ಯಾವ ಸಮಿತಿ ಅಂದ್ರೆ ಯಾವ ಕಟ್ಟಿಗೆ, ಯಾವ ಕಟ್ಟಿಗೆಯ ಚೂರು ಅಗ್ನಿಗೆ ಹಾಕುವುದರಿಂದ ಅದರಲ್ಲಿ ವಿಶೇಷವಾದ ಶಕ್ತಿ ಉತ್ಪನ್ನವಾಗುತ್ತೆ ವಾತಾವರಣದಲ್ಲಿ, ಅದನ್ನು ಗುರುತಿಸಿ ಇಂತಿಂಥ ಕಟ್ಟಿಗೆಯನ್ನೇ ಬಳಸಿ ಅಂತ. ಅಂದ್ರೆ ಸಮಿತಿ ಅಂತಂದ್ರೆ ಕಟ್ಟಿಗೆನೆ. ಅಗ್ನಿಗೆ ಮೊದಲು ಕಟ್ಟಿಗೆ ಹಾಕುವಂತ, ಆಮೇಲೆ ತುಪ್ಪ. ಕಟ್ಟಿಗೆ ಹಾಕಿದ್ರೆ ತುಪ್ಪ ಹಾಕಿದ್ರೆ ಅಗ್ನಿ ನಂದಿ ಹೋಗುತ್ತೆ. ಅಗ್ನಿ ಮುಖ್ಯ ಆಹಾರ ಕಟ್ಟಿಗೆ. ತುಪ್ಪ ಹಾಕಿ ಅನ್ನ ಏನಾದ್ರು ಸಾಕಷ್ಟು ಕಟ್ಟಿಗೆಯಲ್ಲಿ ಉರಿತಾ ಇದ್ದ ಮೇಲೆ ಇದು ಹಾಕಬಹುದು. ಕಟ್ಟಿಗೆ ಹಾಕಿದ್ರೆ ಒಂದು ಸಣ್ಣ ಬೆಂಕಿ ಕಡೆಗೆ ತುಪ್ಪ ಹೋದ್ರೆ ನಂದಿ ಹೋಗುತ್ತೆ, ಅವರು ಅನ್ನ ಹಾಕಿದ್ರೆ ಅಲ್ಲದೆ. ಅದರಿಂದ ಅವನು ಯಾವುದನ್ನೇ ಸ್ವೀಕಾರ ಮಾಡಬೇಕಾದ್ರೆ ಮೊದಲು ಅವನಿಗೆ ಸಮಿತಿ ಬೇಕು, ಅವನ ಮುಖ್ಯ ಆಹಾರ ಸಮಿತಿ. ಅದರಲ್ಲಿ ಯಾವ ಯಾವ ಸಮಿತಿಯಿಂದ ವಾತಾವರಣದಲ್ಲಿ ಏನೇನು ಪರಿಣಾಮ ಆಗುತ್ತೆ ಅನ್ನೋದನ್ನು ಪ್ರಾಚೀನರು ಒಂದು ಅದರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡಿದ್ರು. ಉದಾಹರಣೆಗೆ ಅಪಾಮಾರ್ಗ ಅಂತ ನಾನು ಹೇಳುದು, ಒಂದೊಂದು ಕ್ರಿಯೆಗಳು ಯಾವ ಯಾವ ಅಭೀಷ್ಟಕ್ಕೆ ಯಾವ ಯಾವ ಕಟ್ಟಿಗೆಯನ್ನು ಬಳಸಬೇಕು ಅನ್ನೋದನ್ನು ಹೇಳಿದ್ದಾರೆ. ಅದರ ಗುಣಧರ್ಮಗಳನ್ನು ಅಧ್ಯಯನ ಮಾಡಿದ್ದಾರೆ. ಅಪಾಮಾರ್ಗ ಅಂತಂದ್ರೆ ಕಾಡಿನಲ್ಲಿ
ಬೆಳೆಯತಕ್ಕಂಥ ಒಂದು ಕಾಟು ಗಿಡ ಅದು. ಅದೇನು ತೆಗೆದುಬಿಟ್ಟ ಅದು ವೀಡ್ ಅನ್ಸುತ್ತ, ಸುಮ್ಮನೆ ಅದು ವೀಡ್ಸ್ ಅಂತ. ಯಾತಕೂಪಿ ಅಂದ್ರೆ ನಾವು ಅದನ್ನ ನಮ್ಮ ಕನ್ನಡದಲ್ಲಿ ಉತ್ತರಣೆಯ ಗಿಡ ಅಂತ, ಉತ್ತರಣೆ ಅಂತ. ಅದು ಸಂಸ್ಕೃತಿ ಅಪಾಯಮಾರ್ಗ ಅಂತ ಹೇಳ್ತಾರೆ. ಅದು ಇವತ್ತು ಬರೇ ವೀಡ್, ಅದು ಕಿತ್ತು ತೆಗೆದಷ್ಟು ಬೆಳೆಯುವ ಒಂದು ಅನುಪಯುಕ್ತವಾದ ವಸ್ತು ತೋಟದಲ್ಲಿ ಸಾಮಾನ್ಯ ಜನರ ದೃಷ್ಟಿಯಲ್ಲಿ. ಅಪಾಮಾರ್ಗದ ಬಗ್ಗೆ ಅನೇಕ ಸೂಕ್ತಗಳಿವೆ ವೇದದಲ್ಲಿ. ಕಾಡಿನಲ್ಲಿ ಬೆಳೆಯುವ ಒಂದು ನಿರುಪಯುಕ್ತ ಗಿಡ ಇವತ್ತು ವೇದದಲ್ಲಿ ಅಪಾಮಾರ್ಗದ ಬಗ್ಗೆ ಅನೇಕ ಸೂಕ್ತಗಳಿವೆ. ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಆಭಿಚಾರ ಕ್ರಿಯಾಶಾಂತಿ ಅಪಾಮಾರ್ಗಾಹುತಿ ಕ್ರಿಯಾ. ಯಾರಾದರೂ ನಿನ್ನ ಮೇಲೆ ಅಭಿಚಾರ ಪ್ರಯೋಗ ಮಾಡಿದ್ದಾರೆ ಅಂತ ಗೊತ್ತಾದರೆ, ಏನೋ ವಿಚ್ಕ್ರಾಫ್ಟ್ ಮಾಡ್ತಾರೆ, ಅನಿಷ್ಟ ಆಗಬೇಕು ಅಂತ ಯಾರಾದ್ರೂ ಪ್ರಯೋಗ ಮಾಡಿದರೆ, ಅದರ ನಿವೃತ್ತಿಗೆ ಏನು ಮಾಡಬೇಕು ಅಂದರೆ ಅಗ್ನಿಯಲ್ಲಿ ಉತ್ತರಣೆಯ ಸಮಿಧೆಯಿಂದ ಆಹುತಿ ಕೊಡು. ಅಂದರೆ ಉತ್ತರಣೆಯ ಸಮಿಧೆಗೆ ಒಬ್ಬ ಮನುಷ್ಯನ ಮೇಲೆ ದುಷ್ಟಶಕ್ತಿಯನ್ನು ಪ್ರಯೋಗ ಮಾಡಿದ್ದನ್ನು ತಡೆಯುವ ಶಕ್ತಿ ಇದೆ. ಹೀಗೆ ಯಾವ ಯಾವ ವನಸ್ಪತಿಗೆ ಏನೇನು ಶಕ್ತಿ ಇದೆ ಅಂಥ ವನಸ್ಪತಿಯ ಸಮಿಧಿಯಿಂದಲೇ ಆಹುತಿ ಮಾಡಬೇಕು ಅನ್ನೋದನ್ನ ಪ್ರಾಚೀನರು ತೀರ್ಮಾನ ಮಾಡಿದ್ರು. ಪ್ರತಿಯೊಂದು ಗಿಡಮರಗಳಲ್ಲಿ ಇರತಕ್ಕಂಥ ಸಹಜ ಶಕ್ತಿ ಅಂದರೆ ಅಗ್ನಿಗೆ ಹಾಕಿದ ಶಕ್ತಿಯಿಂದ ಅವುಗಳಲ್ಲಿ ಅವುಗಳನ್ನು ಔಷಧ ನೋಡಿ, ಪ್ರತಿಯೊಂದು ಗಿಡಮರದಲ್ಲಿ ಅವುಗಳನ್ನು ಔಷಧವಾಗಿ ತಗೊಂಡಾಗ ಒಂದು ರೀತಿಯ ಶಕ್ತಿ ಇದೆ. ಪ್ರತಿಯೊಂದು ವನಸ್ಪತಿಯೂ ಒಂದು ಔಷಧ, ಅದರ ಬೀಜ ಔಷಧ, ಅದರ ಹೂ ಔಷಧ, ಅದರ ಎಲೆ ಔಷಧ, ಅದರ ಬೇರು ನಾರು ಔಷಧ. ಆಯುರ್ವೇದದ ಪ್ರಕಾರ ಪ್ರತಿಯೊಂದು ಗಿಡದಲ್ಲೂ ಔಷಧದ ಶಕ್ತಿ ಇದೆ. ಅದನ್ನು ಔಷಧವಾಗಿ ತಗೊಂಡಾಗ ಒಂದು ಪರಿಣಾಮ, ಅದನ್ನೇ ಆಹುತಿಯಾಗಿ ಅಗ್ನಿಯಲ್ಲಿ ಕೊಟ್ಟಾಗ ಉಂಟಾಗತಕ್ಕಂಥ ವಾತಾವರಣದಲ್ಲಿ ಎನರ್ಜಿ ಇನ್ನೊಂದು ರೀತಿಯ ಪರಿಣಾಮ. ಹೇಗೆ ಆಯುರ್ವೇದವು, ಆಯುರ್ವೇದ ಅಂದರೆ ಗಿಡಮೂಲಿಕೆಗಳನ್ನು ಬಳಸುವುದಲ್ವ, ಅಗ್ನಿಯಲ್ಲಿ ಆಹುತಿ ಅಂದ್ರೆ ಗಿಡಮೂಲಿಕೆಗಳನ್ನು ಬಳಸುವ, ಗಿಡಮೂಲಿಕೆಗಳನ್ನು ಯಾವ ರೀತಿ ಬಳಸಿದ್ದರಿಂದ ಹೇಗೆ ದೇಹದ ಮೇಲೆ ಪರಿಣಾಮ ಆಗುತ್ತೆ ಅನ್ನೋ ಅಧ್ಯಯನ. ಗಿಡಮೂಲಿಕೆಗಳನ್ನು ಹೊಟ್ಟೆಗೆ ತೆಗೆದುಕೊಳ್ಳುವ ಮೂಲಕ ಒಂದು, ಅಗ್ನಿಗೆ ಹಾಕುವ ಮೂಲಕ ಒಂದು. ಅಗ್ನಿ ಹಾಕುವ ಹೊಟ್ಟೆಗೆ ತೆಗೆದುಕೊಳ್ಳುವ ಮೂಲಕ ನಮ್ಮ ಅಂತರಂಗ ಶುದ್ಧಿ ಆಗುತ್ತೆ. ಅಗ್ನಿಗೆ ಹಾಕುವ ಮೂಲಕ ಅಂತರಂಗ ಮತ್ತು ವಾತಾವರಣ, ವಾತಾವರಣದಲ್ಲಿ ಇರತಕ್ಕಂಥ ದೋಷ ನಿರಾಸಕ್ಕೆ. ಯಾಕೆಂದರೆ ಇದನ್ನು ಒಂದು ಸಣ್ಣ ವಿವರಣೆ ನಾನು ಕೊಡ್ತೇನೆ. ಅಗ್ನಿ ಸೂರ್ಯನಲ್ಲಿ ಏಳು ವರ್ಣಗಳಿವೆ, ಸೂರ್ಯನಲ್ಲಿ ಏಳು ವರ್ಣಗಳಿವೆ ಅದು ಗೊತ್ತಿದೆ ಮಕ್ಕಳಿಗೆ, ಹೈಸ್ಕೂಲಿಗೆ ಹೋಗುವ ಮಕ್ಕಳಿಗೂ ಗೊತ್ತಿದೆ. ಅದನ್ನು ನಾವು ನಮ್ಮ ಮಕ್ಕಳಿಗೆ ಹೈಸ್ಕೂಲಿನ ಬೆಂಕಿಯಲ್ಲೂ ಇದೆ ಅಂತ ಯಾಕೆ ಹೇಳಿಕೊಡುವುದಿಲ್ಲ. ಬೆಂಕಿಯಲ್ಲೂ ದೇರ್ ಆರ್ ಸೆವೆನ್ ಫ್ಲೇಮ್ಸ್ ಆಫ್ ಸೆವೆನ್ ಕಲರ್ಸ್, ಬೆಂಕಿಯಲ್ಲೂ ಇದೇ ಏಳು ವರ್ಣಗಳಿವೆ. ಬೆಂಕಿಗೆ ನಾವು ಕಟ್ಟಿಗೆ ಸಮಿಧಗಳನ್ನು ಹಾಕಿ ಅದು ಒಳ್ಳೆ ಒಣಗಿದ ಕಟ್ಟಿಗೆ ಹಿಡಿಕೊಂಡು ಅದು ಬರ್ರಂತ ಬೆಂಕಿ ಪ್ರಜ್ವಲಿಸುವಾಗ ನೀವು ನೋಡಿದರೆ ಒಂದು ಜ್ವಾಲೆಯಂತೆ ಒಂದು ಜ್ವಾಲೆ ಇರುವುದಿಲ್ಲ. ನೀಲ ಇದೆ, ವಯಲೆಟ್ ಇದೆ, ಕೆಂಪು ಇದೆ, ಆರೆಂಜ್ ಇದೆ, ಬೇರೆ ಬೇರೆ ಬಣ್ಣ ಇದೆ, ಎಲ್ಲೋ ಇದೆ, ಬೇರೆ ಬೇರೆ ಬಣ್ಣ. ನೀ ಬೆಂಕಿಯ ಫ್ಲೇಮ್ಸ್ನಲ್ಲಿ ಕೂಡ ಏಳು ಬಣ್ಣಗಳಿವೆ. ಈ ಬಣ್ಣಗಳು ಏನು? ನಾನು ಅದಕ್ಕೆ ಯಾವ ನಮ್ಮ ದೇಹದ ಒಳಗೆ ಏಳು ಸ್ಪಿರಿಚುವಲ್ ಸೆಂಟರ್ಸ್ಗಳಿವೆ. ಅಗ್ನಿಯಲ್ಲಿ ಏಳು ಫ್ಲೇಮ್ಸ್ಗಳಿವೆ, ಸೂರ್ಯನಲ್ಲಿ ಏಳು, ರೈಸ್ನಲ್ಲಿ ಏಳು ಬಣ್ಣಗಳಿವೆ. ಇದೆಲ್ಲಕ್ಕೂ ಸಂಬಂಧ ಇದೆ ಎನ್ನುವುದನ್ನು ಪ್ರಾಚೀನರು ಗಮನಿಸಿದರು. ಸೊ ಈ ಏಳು ಬಣ್ಣಗಳು ನಮ್ಮ ದೇಹದ ಒಳಗಿರತಕ್ಕಂಥ ಏಳು ಸ್ಪಿರಿಚುವಲ್ ಸೆಂಟರ್ಸ್ಗಳ ಎನರ್ಜಿಯನ್ನು ಪ್ರತಿನಿಧಿಸುತ್ತವೆ. ದೇ ಆರ್ ದ ಕಲರ್ಸ್ ಆಫ್ ಎನರ್ಜಿ. ಆ ಅಗ್ನಿಯಲ್ಲಿ ಎನರ್ಜಿ ಕ್ರಿಯೇಟ್ ಆದಾಗ ಕಲರ್ ಕಾಣಿಸಿಕೊಳ್ಳುತ್ತದೆ. ಆ ಕಲರ್ಸ್ ಎನರ್ಜಿಯನ್ನು ಅವು ಏನು ಮಾಡ್ತವೆ? ವಾತಾವರಣದಲ್ಲಿ ಸೂರ್ಯನಲ್ಲಿ ಏಳು ವರ್ಣಗಳಿವೆ, ಅಗ್ನಿಯಲ್ಲಿ ಏಳು ವರ್ಣಗಳಿವೆ. ಇದರಿಂದ ನೀವು ಆಹುತಿ ಕೊಟ್ಟದ್ರಿಂದ ನಿಷ್ಪನ್ನವಾದಂತಹ ವರ್ಣ ಅಂದರೆ ಎನರ್ಜಿ ಸೂರ್ಯನ ಏಳು ಕಲರ್ಗಳಲ್ಲಿ ಇರತಕ್ಕಂಥ ಎನರ್ಜಿಯಲ್ಲಿ ಸಂಕ್ರಾಂತವಾಗಿ ವಾತಾವರಣದಲ್ಲಿ, ಅದಂದ್ರೆ ಆದಿತ್ಯಂ ಉಪತಿಷ್ಠತೆ ಅಂತ, ಅಗ್ರವು ಪ್ರಾಪ್ತ ಆಹುತಿ ಆದಿತ್ಯಂ ಉಪತಿಷ್ಠತೆ ಅಂತ, ಅಗ್ನಿಯಲ್ಲಿ ಇರತಕ್ಕಂಥ ಎನರ್ಜಿ ಅದು ಸೂರ್ಯನಲ್ಲಿ ಸಂಕ್ರಾಂತವಾಗುತ್ತೆ, ಸೂರ್ಯನಲ್ಲಿ ಸಂಕ್ರಾಂತವಾಗಿ ಇಡೀ ವಾತಾವರಣದಲ್ಲಿ ತುಂಬುತ್ತೆ. ಸೊ ಆ ಬಣ್ಣಗಳು ಎನರ್ಜಿ. ಹೀಗೆ ಸೂರ್ಯನಲ್ಲಿ ಶಕ್ತಿ ಸಂಕ್ರಾಂತ ಆದಾಗ ವಾತಾವರಣಕ್ಕೆ ಹೋಗುತ್ತೆ, ವಾತಾವರಣದ ಮೂಲಕ ಪರಿಸರಕ್ಕೂ ನಮ್ಮ ದೇಹಕ್ಕೂ. ಹೀಗೆ ಉಭಯ ವಿಧ ಶುದ್ಧೀಕರಣ ಅಗ್ನಿಯಲ್ಲಿ ಹಾಕಿರತಕ್ಕಂಥ ಸಮಿಧಗಳು ಮಾಡ್ತವೆ. ಅಂದರೆ ಗಿಡಮೂಲಿಕೆಗಳು, ಗಿಡಮೂಲಿಕೆಗಳು ಅನ್ನೋಣ, ಅಗ್ನಿಯಲ್ಲಿ ಹಾಕಿದ ಗಿಡಮೂಲಿಕೆಗಳು. ಹೀಗೆ ವಾತಾವರಣವನ್ನು ನಮ್ಮ ಮನಸ್ಸು ದೇಹವನ್ನು ಶುದ್ಧಗೊಳಿಸ್ತವೆ. ಹೊಟ್ಟೆಗೆ ತೆಗೆದುಕೊಂಡ ಗಿಡಮೂಲಿಕೆ ವಾತಾವರಣವನ್ನು ಶುದ್ಧ ಮಾಡುವುದಿಲ್ಲ, ನಮ್ಮ ಮನಸ್ಸನ್ನು ಸ್ವಲ್ಪ ಮಟ್ಟಿಗೆ ವಿಶೇಷವಾಗಿ ನಮ್ಮ ದೈಹಿಕ ಶುದ್ಧಿ ಅದನ್ನು ರೋಗವನ್ನು ಗುಣಪಡಿಸ್ತವೆ. ಈ ಅಗ್ನಿಯಲ್ಲಿ ಹಾಕಿರ್ತಕ್ಕಂಥದ್ದು ನಮ್ಮ ದೇಹದ ಒಳಗಿರುವ ನಮ್ಮ ಮಾನಸಿಕ ಮತ್ತು ಪರಿಸರದ ನಮ್ಮ ಸುತ್ತಮುತ್ತ ಇರುವವರ ದೇಹ ಮನಸ್ಸನ್ನು, ಅಂದರೆ ಇದು ಇದೊಂಥರ ಮಾಸ್ ಫೀಡಿಂಗ್ ಇದ್ದ ಹಾಗೆ,
ಎಲ್ಲರಿಗೂ ಒಟ್ಟಿಗೆ ಮಾಸ್ ಟ್ರೀಟ್ಮೆಂಟ್. ಅಗ್ನಿಯಲ್ಲಿ ಆಹುತಿ, ಒಬ್ಬ ಆಹುತಿ ಕೊಟ್ರೆ ಆ ವಾತಾವರಣದ ಸಂಪರ್ಕ ಇರುವವರಿಗೆಲ್ಲ ಅದರ ಪರಿಣಾಮ ಆಗತ್ತೆ. ನಾನು ಔಷಧ ತಗೊಂಡ್ರೆ ನನಗೆ ಮಾತ್ರ ಪರಿಣಾಮ ಆಗೋದು, ನಮ್ಮ ಔಷಧ ಕೊಟ್ಟವರ ಮೇಲೆ ಪರಿಣಾಮ ಆಗುವುದಿಲ್ಲ. ಅದರಿಂದ ಇದು ಈ ಅಗ್ನಿಯಲ್ಲಿ ಕೊಡತಕ್ಕಂಥ ಆಹುತಿ ಅನ್ನೋದು ಅದು ಸಾಮೂಹಿಕ ಔಷಧ ಅಂತ. ಅದು ಗಿಡಮೂಲಿಕೆಯ ಪ್ರಯೋಗವೇ. ಅದು ವಾತಾವರಣದಲ್ಲಿ ತುಂಬಿ ಆ ಪರಿಸರದಲ್ಲಿ ಇರುವ ಎಲ್ಲರಿಗೂ ಕ್ಷೇಮ ಚಿಂತನೆ ಮಾಡತಕ್ಕಂಥದ್ದು. ಅದಕ್ಕೋಸ್ಕರ ಈ ಎಲ್ಲ ಅರ್ಥವನ್ನು ಧ್ವನಿಸುವ ಕಾರಣದಿಂದ ಆಚಾರ್ಯರು ಹುತಾಶನ ಅನ್ನುವ ಶಬ್ದವನ್ನು ಬಳಸಿದರು. ನಾವು ಕೊಟ್ಟದ್ದನ್ನು ತಿಂದು ಅದಕ್ಕೆ ನಮಗೆ ಪಾವತಿ ಗುರುವವನು ರಶೀದಿ ಕೊಡ್ತಾನೆ, ಅವನು ಇದನ್ನು ಮುಟ್ಟಿದ್ದು ಅದರ ಫಲ ಕೊಟ್ಟಿದ್ದೇನೆ ಅಂತ. ಈ ವಾತಾವರಣ ಶುದ್ಧಿ, ಅಗ್ನಿಹೋತ್ರದಿಂದ ವಾತಾವರಣ ಶುದ್ಧಿ. ಅದಕ್ಕೋಸ್ಕರ ಅದನ್ನು ಕಂಪಲ್ಸರಿಯಾಗಿ ವೇದ ದೀಕ್ಷೆ ಇದ್ದವರೆಲ್ಲರೂ ಮಾಡಬೇಕು, ಅಂದರೆ ಉಪನಯನ ಆದ ತಕ್ಷಣ ಮಾಡಬೇಕು. ಆದರೆ ವೇದದಲ್ಲಿ ಇರತಕ್ಕಂಥ ಮಹಾಯಜ್ಞಗಳನ್ನು ಅದನ್ನು ಮಾಡಲಿಕ್ಕೆ ಗಾರ್ಹಸ್ಥ್ಯ ಜೀವನಕ್ಕೆ ಪ್ರವೇಶ ಮಾಡಿದ ಮೇಲೆ ಅವರು ದೀಕ್ಷಿತರಾಗಬೇಕು. ಯಜಮಾನ, ಯಜಮಾನ ಪತ್ನಿ, ಆಮೇಲೆ ಪುನಃ ಪುನರ್ಜನ್ಮ ಉಂಟ್ರಿ. ಯಜ್ಞ ಮಾಡಬೇಕಾದ್ರೆ ಅವನು ಪುನರ್ಜನ್ಮ ಆಗಬೇಕು. ಅದಕ್ಕೆ ಅವನು ಮತ್ತೆ ಪುನಃ ಹುಟ್ಟಲಿಕ್ಕೆ ಉಂಟು. ಅಲ್ಲಿ ದ್ವಿಜ ಮೇಲೆ ಯಜ್ಞ ದೀಕ್ಷೆ ಉಂಟಲ್ಲ, ಯಜ್ಞ ದೀಕ್ಷೆ ಅಂತ. ಯಜ್ಞ ದೀಕ್ಷೆಯಲ್ಲಿ ಅವನನ್ನ ಕೃಷ್ಣ ಆಜಿನ ಕೃಷ್ಣ ಮೃಗದ ಚರ್ಮ ಉಂಟಲ್ಲ ಅದರೊಳಗೆ ಕಟ್ಟಿಟ್ಟು ಅದರಿಂದ ಹೊರಗೆ ತರಲಿಕ್ಕೆ ಉಂಟು. ಅದು ಗರ್ಭವಾಸದಿಂದ ಹೊರಗೆ ಬರೋದು ಅಂತ ಪುನರ್ಜನ್ಮ, ಇದೆಲ್ಲ ವಿಧಿಗಳಿವೆ. ಅದು ಮುಂದಿನ ಯಜ್ಞ ಮಾಡುವಾಗ ಅಂತೂ ಹೀಗೆ ಒಮ್ಮೆ ಪುನರ್ಜನ್ಮ ಆಯ್ತಲ್ಲ, ದ್ವಿಜ ಆದ ತಕ್ಷಣ ಅವನು ಪ್ರಾರಂಭಿಸಬೇಕಾದ್ದು ಅಗ್ನಿಮುಖದಲ್ಲಿ ಆರಾಧನೆ. ಅದಕ್ಕೆ ಅಗ್ನಿಗೆ ಕೊಡತಕ್ಕಂಥ ಸಮಿಧಿ, ಸಮಿಧಿಯಲ್ಲಿ ಯಾವ ಯಾವ ಸಮಿಧಿಯ ಗುಣಧರ್ಮ ಏನೇನು ಅಂತ ಅದು ಮುಂದೆ ತಂತ್ರಸಾರ ಸಂಗ್ರಹವನ್ನು ನಾವು ಅಧ್ಯಯನ ಮಾಡುವಾಗ ಎಂಥೆಂಥ ಫಲಕ್ಕೆ ಏನೇನು ಹೋಮಗಳನ್ನು ಯಾವ್ಯಾವ ಸಮಿಧಿಯನ್ನು ಅಥವಾ ಯಾವ್ಯಾವ ದ್ರವ್ಯಗಳನ್ನು ಬಳಸಬೇಕು, ಯಾವ್ಯಾವ ಹೂವುಗಳನ್ನು ಬಳಸಬೇಕು ಆಹುತಿಗೆ, ಅದರಿಂದ ಏನು ಪರಿಣಾಮ ಆಗುತ್ತೆ ಅನ್ನೋದನ್ನು ಆಚಾರ್ಯರು ಹೇಳ್ತಾರೆ. ಅದು ಯಜ್ಞದ ಮುಖ, ಅಗ್ನಿಮುಖದಲ್ಲಿ ಆರಾಧನೆ ಅನ್ನುವುದು ಯಜ್ಞೋಪವೀತ ತೊಟ್ಟ ಕ್ಷಣದಿಂದ ಯಜ್ಞ ನಡೆಯಬೇಕು. ಅದಕ್ಕೆ ಬ್ರಹ್ಮಚಾರಿಗಳಿಗೆ ಅಗ್ನಿ ಕಾರ್ಯ ಸಮಿತ್ಹೋಮ, ಸಮಿತ್ಹೋಮೋ ವಟೋಶ್ಚೈವ. ಆದರೆ ಅದು ಅಗ್ನಿಯಲ್ಲಿ ಮಾಡುವುದಲ್ಲ, ಸ್ಮೃತ್ವ ವಿಷ್ಣು ಹುತಾಶನೇ. ನಾವು ಕೊಟ್ಟದ್ದನ್ನು ತಿನ್ನುವಂತಹ ಪ್ರತೀಕದಲ್ಲಿ ಇರತಕ್ಕ ಆ ಪ್ರತೀಕದಲ್ಲಿ ಕೂತು ನಾನೇ ತಾನೇ ತಿನ್ನುವ, ನಾವು ಕೊಟ್ಟದ್ದನ್ನು ಸ್ವೀಕಾರ ಮಾಡುವ ವಿಷ್ಣುವನ್ನ ಅಲ್ಲಿ ಸ್ಮರಣೆ ಮಾಡಿ ಆ ಪ್ರತೀಕದಲ್ಲಿ ವಿಷ್ಣುವಿಗೆ ಆಹುತಿ ಕೊಡ್ತಾ. ಯಾಕೆಂದ್ರೆ ಮಂತ್ರ ವಿಷ್ಣುವೇ ನಮಃ ವಿಷ್ಣುವೇ ಸ್ವಾಹ ವಿಷ್ಣುವ ಇದನ್ನ ಒಂದು ಮಂತ್ರವೇ ಇಲ್ಲ, ಈ ಮಾತು ನಮ್ಗೆ ಗೊತ್ತಿರಬೇಕು. ಅಲ್ಲಿ ಮಂತ್ರ ಇದು ಅಗ್ನೇ ಸ್ವಾಹ ಅಗ್ನೇ ಇದನ್ನ ಮಮ ವಾಯುವೇ ಸ್ವಾಹ ವಾಯುವ ಇದನ್ನ ಮಮ, ಈ ಮಂತ್ರಗಳು ಇದು ಆಹುತಿ ಮಂತ್ರಗಳು. ಪ್ರಜಾಪತಿ ಸೂರ್ಯ ಯಸ್ವಾಹ ಸೂರ್ಯಾಯೇ ಇದನ್ನ ಮಮ, ಪ್ರಜಾಪತಿ ಸ್ವಾಹ ಪ್ರಜಾಪತಿ ಇದನ್ನ ಮಮ, ಅಥವಾ ಭೂಸ್ವಾಹ ಭೂವಸ್ವಾಹ ಸ್ವಸ್ವಾಹ ಭೂರ್ಭುಸ್ವಸ್ವಾಹ. ಇನ್ನಂತಲ್ಲಿ ಈ ವಾಯು ಆದ ಅಗ್ನಿ ವಾಯು ಆದಿತ್ಯ ಪ್ರಜಾಪತಿ ಇದರಲ್ಲಿ ಯಾರು? ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ. ಈ ಭಗವಂತ ಇದ್ದಾನೆ, ಅವನಿಗೆ ಕೊಡ್ತಾ ಇದ್ದಾನೆ. ಯಾವ ಮಂತ್ರ ಏನೇ ಇರಲಿ, ಆ ಮಂತ್ರ ಪ್ರತಿಪಾದ್ಯವಾಗಿರತಕ್ಕಂಥ ಪ್ರತೀಕದ ಒಳಗಿರತಕ್ಕ ಭಗವಂತನಿಗೆ ಕೊಡು, ವಾಸುದೇವ ಸಂಕರ್ಷ ಪ್ರದ್ಯುಮ್ನ ಅನುಗ್ರಹನಿಗೆ ಕೊಡುವುದು ಅನ್ನೋದನ್ನ ಸ್ಮರಣೆ ಮಾಡಿಕೊಂಡು ಆ ಎಚ್ಚರದಿಂದ ಅಗ್ನಿ ಕಾರ್ಯ ಮಾಡಿ. ಯಾಕೆ ಅಂದರೆ ಒಂದು ಮಾತು ಹೇಳಿದ್ರು, ಸರ್ವವರ್ಣಾಶ್ರಮೈ ವಿಷ್ಣು ಏಕ ಏವೇದ್ಯತ ಇತ್ಯತೆ ಸದಾ. ಈ ವಟೋಶ್ಚೈವ ಉಂಟಲ್ವಾ, ನಾನು ಏವ ಕಾರಣ ವಟೋಹೋ ಸಮಿದ್ಧೋಮಃ ಸಮಿದ್ಧೋಮಶ್ಚ ಅಂತ ಹೇಳಿದೆ. ಆಮೇಲೆ ವಟೋಶ್ಚ ಸಮಿದ್ಧೋಮಃ ಅಂತ ಕೂಡ ಅನ್ವಯ ಮಾಡಬಹುದು. ಗೃಹಸ್ಥರಿಗೂ ಸಮಿದ್ಧೋಮ ಇದೆ, ಆದರೆ ವಟೋಶ್ಚ ಸಮಿದ್ಧೋಮ ಏವ, ಉಳಿದ ಹೋಮ ಇಲ್ಲ. ಆಮೇಲೆ ವಟೋಹೋ ಸಮಿದ್ಧೋಮ ಏವ, ವಟೋರೇವ ಸಮಿದ್ಧೋಮ. ಆಮೇಲೆ ಸ್ಮೃತ್ವ ವಿಷ್ಣು ಹುತಾಶನೆ, ಸ್ಮೃತ್ವೈವ ವಿಷ್ಣು, ಸ್ಮೃತ್ವೈವ ವಿಷ್ಣು ಹುತಾಶನೆ, ವಿಷ್ಣುವೇವ ಸ್ಮೃತ್ವ. ಇನ್ಯಾವ ದೇವತೆಗಳನ್ನು ಸ್ಮರಣೆ ಮಾಡಿ ಉಪಯೋಗ ಇಲ್ಲ ಅಗ್ನಿಯಲ್ಲಿ, ಯಾಕಂದ್ರೆ ಅಗ್ನಿಯಲ್ಲಿ ಯಾವ ದೇವತೆಗಳು ಅನೇಕ ಬಂದಿದ್ದಾರೆ, ಅಗ್ನಿಯಿಂದ ಉತ್ತಮರು. ವಿಷ್ಣುವೇವ ಸ್ಮೃತ್ವ, ಯಾವ ಪ್ರತೀಕದಲ್ಲಿ ಹುತಾಶನ ಏವ ಸ್ಮೃತ್ವ, ಹುತಾಶನದಲ್ಲಿಯೇ ಸ್ಮರಣೆ ಮಾಡಬೇಕು, ವಿಷ್ಣುವನ್ನೇ ಸ್ಮರಣೆ ಮಾಡಬೇಕು, ಸ್ಮರಣೆ ಮಾಡಿಯೇ ಹೋಮಿಸಬೇಕು. ಈ ಏವಕಾರ ಅನ್ನೋದು ಯಾವ ಶಬ್ದ ಕನ್ವಯ ಮಾಡಿದರೂ ಒಂದು ರೀತಿಯ ಹೊಸ ಹೊಸ ಅರ್ಥಗಳನ್ನು ತೆರೆದುಕೊಂಡು ಹೋಗುತ್ತೆ. ಒಟ್ಟಿನಲ್ಲಿ ಏನು ಹೇಳಿದ ಹಾಗಾಯ್ತು ಆಚಾರ್ಯ ಇವರಿಗೆ ಅಂದರೆ ಅದರ ಸಾರ ಹೇಳ್ತಾರೆ, ಸರ್ವವರ್ಣಾಶ್ರಮೈ ವಿಷ್ಣು ಏಕ ಏವೇದ್ಯತೆ ಸದಾ. ಅದು ಪ್ರತಿಮೆಯಲ್ಲಿ ಪೂಜೆ ಇರಬಹುದು, ಅಗ್ನಿ ಕಾರ್ಯ ಇರಬಹುದು, ಅಥವಾ ಜಪ ಇರಬಹುದು, ಮಾನಸ ಪೂಜೆ ಇರಬಹುದು, ಈ ಯಾವುದೇ ರೀತಿಯ ಪೂಜೆ ಇರಬಹುದು, ತರ್ಪಣ ಇರಬಹುದು, ಇನ್ನೊಂದು ಯಾವುದೋ ಒಂದು
ಯಾವ ರೀತಿಯ ಆರಾಧನೆಯೂ ಇರಬಹುದು, ಯಜ ಅಂದ್ರೆ ಪೂಜೆ, ಯಾವ ರೀತಿಯ ಪೂಜೆಯೂ ಇರಬಹುದು, ಆ ಯಾವ ಪೂಜೆಯನ್ನು ಕೂಡ ಮಾಡುವಾಗ ಎಲ್ಲರೂ ಸರ್ವ ವರ್ಣ ಆಶ್ರಮೈಹಿ, ಅವರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಯಾವ ವರ್ಣಕ್ಕೆ ಸೇರಿದವರು ಇರಬಹುದು, ಆಮೇಲೆ ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಯತಿ ಯಾವ ವರ್ಣ ಆಶ್ರಮಕ್ಕೆ ಸೇರಿದವರು ಇರಬಹುದು, ಎಲ್ಲ ವರ್ಣದವರು ಎಲ್ಲ ಆಶ್ರಮದವರು ಪೂಜಿಸಬೇಕಾದ್ದು. ಅದು ಯಾವ ಪ್ರತೀಕದಲ್ಲಿ, ಅಗ್ನಿಯಲ್ಲಿರಲಿ, ಜಲದಲ್ಲಿರಲಿ, ಆದಿತ್ಯನಲ್ಲಿರಲಿ, ಅಂತರಂಗ ಮಾನಸ ಯಜ್ಞದಲ್ಲಿರಲಿ, ಯಾವುದೇ ಪ್ರತೀಕದಲ್ಲಿ ಆದರೂ ವಿಷ್ಣು ಏಕಏವ ಇಜ್ಯತೆ. ಯಾರನ್ನು ನೀವು ಬೇರೆ ಪ್ರತೀಕದಲ್ಲಿ, ಬೇರೆ ದೇವತೆಗಳು ಪ್ರತೀಕ ಅನೇಕ, ಪ್ರತೀಕದಲ್ಲಿ ಉಪಾಸ್ಯವಾದ ಬಿಂಬ ಒಂದೇ ವಿಷ್ಣು ಏಕಏವ. ಯಾವ ಪ್ರತೀಕದಲ್ಲಿ ಬೇಕಾದ್ರೆ ಪೂಜೆ ಮಾಡಿ, ನೀವು ಆದಿತ್ಯನಲ್ಲಿ ಸೂರ್ಯನಾರಾಯಣ ಅಂತನಿ, ಅಗ್ನಿನಾರಾಯಣ ಅನ್ನಿ, ಏನಾದರೂ ಅಗ್ನಿನಾರಾಯಣನೇ ಸೂರ್ಯನಾರಾಯಣನೇ ಪ್ರತೀಕ ಯಾವುದೇ ಇರಲಿ, ಪ್ರತೀಕದಲ್ಲಿ ಉಪಾಸ್ಯವಾಗಿರ್ತಕ್ಕವ ವಿಷ್ಣು ಏಕಏವ, ವಿಷ್ಣು ಒಬ್ಬನೇ. ಯಾಕೆಂದ್ರೆ ಅವನು ಏಕಃ, ವಿಷ್ಣುರೇವ ಏಕಃ, ಏಕ ಅವನೊಬ್ಬನೇ, ಇನ್ನು ಏಕ ಇನ್ಯಾರು ಏಕ ಇಲ್ಲೇ ಇಲ್ಲ. ಯಾಕೆಂದ್ರೆ ಏಕ ಅಂದ್ರೆ ಏನು ಗೊತ್ತೋ, ಏಕ ಅಂದ್ರೆ ಎಲ್ಲಕ್ಕಿಂತ ಪ್ರಧಾನವಾದದ್ದು, ಏಕೆ ಮುಖ್ಯ ಅನ್ಯಕ್ಕೆ ಮುಖ್ಯ, ಎಲ್ಲಕ್ಕಿಂತ ಪ್ರಧಾನವಾದ ವಸ್ತು ವಿಷ್ಣುರೇವ ಏಕ, ಅವನೊಬ್ಬನೇ ಎಲ್ಲಕ್ಕಿಂತ ಪ್ರಧಾನ ಕಿರಿಯ. ಇನ್ನು ಅಷ್ಟು ಎತ್ತರದಲ್ಲಿ ಇರತಕ್ಕ ಇನ್ನೊಂದು ವಸ್ತು ಇಲ್ಲ. ಅದು ಯಾಕೆ ಅಂದ್ರೆ ಅವನಿಗೇಕ ಆದ್ರಿಂದ. ಏಕ ಅಂದ್ರೆ ಏನು, ಏಷಃ ಕರೋತಿ ಇದು ಏಕ ಅಬ್ರಿವೇಶನ್, ಏಷಃ ಅನ್ನೋದ್ರ ಅಬ್ರಿವೇಶನ್, ಏ ಕರೋತಿ ಅನ್ನೋದ್ರ ಅಬ್ರಿವೇಶನ್ ಕಹ, ಎಲ್ಲವನ್ನು ಮಾಡಿದವನು ಅವನು. ಸರ್ವಸ್ರಷ್ಟ ಅಂದ್ರೆ ಸರ್ವಜ, ಏಕ ಅಂದ್ರೆ ಏನು, ಎಲ್ಲದರ ಸೃಷ್ಟ, ಸರ್ವಸ್ರಷ್ಟ ಸವಿತ, ಎಲ್ಲದರ ಸೃಷ್ಟಿ ಮಾಡಿದವ, ಸರ್ವ ಎಲ್ಲದರ ಅಪ್ಪ, ಉಳಿದವೆಲ್ಲ ಅವನ ಮಕ್ಕಳು. ಹಾಗಾಗಿ ಅವನು ಎಲ್ಲಕ್ಕಿಂತ ಹಿರಿಯ, ಏಕ ಪ್ರಧಾನ. ಆದ್ದರಿಂದ ಅವನನ್ನೇ ಪೂಜೆ ಮಾಡಬೇಕು. ಎಲ್ಲಕ್ಕೂ ಹಿರಿಯನಾದ, ಎಲ್ಲವನ್ನೂ ಸೃಷ್ಟಿ ಮಾಡಿದ ಸರ್ವಶಕ್ತ ಅವನೊಬ್ಬನೇ. ಆದ್ದರಿಂದ ವಿಷ್ಣು ಏಕ ಏವ ಸದಾ ಇಚ್ಛಿ. ಸದಾ ಅಂದ್ರೆ ನಮ್ಮ ಅನುಗಾರ, ನಮ್ಮ ಎಲ್ಲ ವಿಧದ ಉಪಾಸನೆಯಲ್ಲಿಯೂ ಎಚ್ಚ. ಸದಾ ಅಂದ್ರೆ ಎಚ್ಚರ ಕನಸು ನಿದ್ರೆಗಳಲ್ಲಿ, ಮಾನಸ ಯಜ್ಞ ಬಾಕಿ ಯಜ್ಞಗಳಲ್ಲಿ, ಸೂರ್ಯ ಪ್ರತೀಕ, ಅಗ್ನಿ ಪ್ರತೀಕ, ನಾನಾ ಪ್ರತೀಕಗಳಲ್ಲಿ, ಮತ್ತೆ ಅಷ್ಟೇ ಅಲ್ಲಿ ವಿಷ್ಣು ಪ್ರತೀಕ, ಇನ್ಯಾವುದೋ ಪ್ರತೀಕ ನಾವು ಪೂಜೆ ಮಾಡತಕ್ಕಂಥ ಗಣಪತಿ ಪ್ರತೀಕ, ದುರ್ಗಾ ಪ್ರತೀಕ, ಸ್ಕಂದ ಪ್ರತೀಕ, ಶಿವ ಪ್ರತೀಕ, ಯಾವ ಯಾವುದೋ ದೇವತಾ ಪ್ರತೀಕದಲ್ಲಿ ಹೋಗ್ಕೊಳ್ಳಿ, ಭೂತಾಲಯಗಳಲ್ಲಿ, ಅದನ್ನು ಹಬ್ಬಗದಾರಿಗೆ ಇರಲಿ, ಚೆನ್ನಕು ಚೆನ್ನೈ ಕೋಟಿ ಚೆನ್ನೈ ಇರಲಿ, ಅದು ಏನು ದೆವ್ವ ಭೂತಗಳಲ್ಲಿ ಇರಲಿ, ಅದರೊಳಗೆ ಮಹದ್ಭೂತ ಯೋಗೋ ವಿಷ್ಣು ಮಾಡಿ, ಈ ಚಿಕ್ಕ ಭೂತಗಳೊಳಗೆ ಮಹಾಭೂತನಾದ ನಾರಾಯಣನ ಸ್ಮರಣೆ ಮಾಡಿ ಯಾವುದನ್ನು ಪೂಜೆ ಮಾಡಬೇಕು ಅಂತ ಅವನನ್ನೇ ಪೂಜೆ ಮಾಡಬೇಕು ಹೊರತು ಇತರ ಯಾರಿಗೂ, ಅಂದ್ರೆ ಇತರರ ಪೂಜೆ ಮಾಡಬಾರದು ಅಂದ್ರೆ ಸಾಕ್ಷಾತ್ತಾಗಿ ಮುಖ್ಯ ದೇವತಾತ್ವೇನ, ಸರ್ವೋತ್ತಮ ದೇವತಾತ್ವೇನ ಹತ್ತು ದೇವತೆಗಳನ್ನು ಪೂಜೆ ಮಾಡಬೇಡ. ಉಳಿದವರು ಪೂಜೆ ಬಿಟ್ಟುಬಿಡವ, ಏನು ಮಾಡುವುದು ಬೇಡ. ನಮ್ಮಲ್ಲಿ ಉಂಟು, ರಮಾ ಬ್ರಹ್ಮಾದೇವ ದೇವಾ ಸನಕಾದ್ಯ ಶುಕಾದಯ ಶ್ರೀ ನೃಸಿಂಹ ಪ್ರಸಾದೋಯಂ ಸರ್ವೇ ಗೃಹ್ಣಂತು ವೈಷ್ಣವಾ ಅಂತ ನಾವು ಸಮರ್ಪಣೆ ಮಾಡ್ತೇವೆ. ಆಮೇಲೆ ವಾಯುದೇವರಿಗೆ ಸಮರ್ಪಣೆ ಮಾಡ್ತೇವೆ, ಪ್ರಾಣದೇವರಿಗೆ ಸಮರ್ಪಣೆ ಮಾಡ್ತೇವೆ, ಇದೆಲ್ಲ ನೋಡಿ ಉಂಟು. ಯಾರು ಇಲ್ಲ ಅಂದ್ರೆ ನೀವು ಅಂದ್ರೆ ಅದಕ್ಕೊಂದೇ ಉತ್ತರ ಹೇಳಿದ ಆಚಾರ, ಯಾರನ್ನೂ ನೀವು ಪೂಜೆ ಮಾಡಬಹುದು. ಭಗವಂತನನ್ನು ಏಕಏವ, ಎಲ್ಲರಿಗಿಂತ ಹಿರಿದಾದ ತತ್ವ ಒಂದೇ ಅಂತ ಪೂಜೆ ಮಾಡ್ರಿ. ಉಳಿದವರ ಪೂಜೆ ಮಾಡಬಾರದು ಅಂತ, ನಮ್ಗಿಂತ ದೊಡ್ಡವರೆಲ್ಲರೂ ನಾವು ನಮ್ಮ ತಂದೆ ತಾಯಿಗೆ ನಮಸ್ಕಾರ ಮಾಡೋದಿಲ್ಲ, ನಮ್ಮ ಗುರುಗಳಿಗೆ, ಹಿರಿಯರಿಗೆ, ವಯಸ್ಸಾದವರಿಗೆ, ಜ್ಞಾನಿಗಳಿಗೆ ನಮಸ್ಕಾರ ಮಾಡೋದಿಲ್ಲ. ಆದರೆ ಕೇಶವಂಬರಿಗೆ ಗಚ್ಚತಿ ಹಿಂದೆ ಹೇಳಿ, ಯಾರಿಗಾದರೂ ಅದು ಅಂತರ್ಯಾಮಿಯಾದ ಭಗವಂತನಿಗೆ ಸಹ ಹಾಗೆಯೇ. ರಮಾ ಬ್ರಹ್ಮಾದಯ ತಸ್ಯ ಪರಿವಾರತಯೈವತು, ರಮಾ ಬ್ರಹ್ಮಾದಯ ಉಳಿದಂತಹದ್ದು ಶ್ರೀತತ್ವ ಪ್ರಕೃತಿ, ಆಮೇಲೆ ಬ್ರಹ್ಮಾದಿ ಸಮಸ್ತ ಜೀವರಾಶಿಗಳು ಚೇತನಗಳು ಎಲ್ಲರನ್ನೂ ನೀನು ಆರಾಧನೆ ಮಾಡಬಹುದು. ಹೇಗೆ, ಪರಿವಾರತೆಯೈವ, ಅವರು ಭಗವಂತನ ಪರಿವಾರ. ಒಬ್ಬ ರಾಜ ಬರಬೇಕಾಗಿದ್ರೆ, ಯಾವತ್ತೂ ಒಬ್ಬ ರಾಜ ಚಕ್ರವರ್ತಿ ದೇಶವನ್ನು ಆಳತಕ್ಕಂತಹ ಚಕ್ರವರ್ತಿ ಸಮ್ರಾಟ್ ಬರಬೇಕಾಗಿದ್ರೆ ಒಬ್ಬ ಬರುವುದೇ ಇಲ್ಲ, ಅವನು ಬರಬೇಕಾದ್ರೆ ಅವನ ಪರಿವಾರ, ಸೇನೆ, ಅಶ್ವದಳ, ಹೃದಯದಳ, ಎಲ್ಲ ಪರಿವಾರ ಜೊತೆ ಬರುವುದು ದೊಡ್ಡವರು. ಆಗ ನಾವು ರಾಜನ ಪರಿವಾರವನ್ನು ಗೌರವಿಸ್ತೇವೆ, ಆದರೆ ರಾಜನ ಗೌರವಕ್ಕೋಸ್ಕರ ರಾಜನ ಪರಿವಾರ, ರಾಜನನ್ನು ಬಿಟ್ಟು ಪರಿವಾರದ ಗೌರವ ಅಲ್ಲ. ಹಾಗೆಯೇ ಪರದೇವತೆಯಾದ ಭಗವಂತ ಇಷ್ಟು ದೊಡ್ಡ ಸಮಸ್ತ 9 ಕೋಟಿ ದೇವತೆಗಳ ಪರಿವಾರ ಸಹಿತನಾಗಿದ್ದಾರೆ. ಅದು ಅವನ ಪರಿವಾರ ಬಂದರು 9 ಕೋಟಿ ದೇವತೆಗಳು, 9 ಕೋಟಿಯೋ ದೇವ ನಮ್ಮ ಶಾಸ್ತ್ರದಲ್ಲಿ 9 ಕೋಟಿ ದೇವತೆಗಳು ಅಂತ. ಆ 9 ಕೋಟಿ ದೇವತೆಗಳು ಅದರಲ್ಲಿ ಮುಖ್ಯವಾಗಿ ತತ್ವ, ಉಳ ದೇವತೆಗಳದೆಲ್ಲ ನಮಗೆ ಉಪಾಸನೆ ಇಲ್ಲ, 9 ಕೋಟಿ ಅವರ ಹೆಸರುಗಳು ಇಲ್ಲ, ಅವರು ಅನಾಖ್ಯಾತತೆ ಹೇಳ್ತಾರೆ. ನಮಗೆ ಉಪಾಸನೆಗೆ ಬೇಕಾಗಿರತಕ್ಕಂಥದ್ದು ನಮ್ಮ ಇಂದ್ರಿಯಗಳನ್ನು ನಿಯಮಿಸತಕ್ಕಂಥ ಈ ಪ್ರಪಂಚದ ಬ್ರಹ್ಮಾಂಡ ಸೃಷ್ಟಿಯಲ್ಲಿ ಯಾವ್ಯಾವ ತತ್ವಗಳಿಗೆ ಅಭಿಮಾನಿಗಳಿದ್ದಾರೆ ಆ ತತ್ವಾಭಿಮಾನ ದೇವತೆಗಳು ಅವರು ಪರಿವಾರ. ಈ ಎಲ್ಲ ತತ್ವಾಭಿಮಾನ ದೇವತೆಗಳಿಗೆ
ಮುಖ್ಯ ತತ್ವ ಉಪಾಸ್ಯನಾಗಿ ಅವನು ಮಧ್ಯದಲ್ಲಿ ಮಧ್ಯೆ ವಾಮನವಾಸೀನಂ ವಿಶ್ವೇ ದೇವಾ ಉಪಾಸತೆ ಅವನು ಮಧ್ಯದಲ್ಲಿದ್ದಾನೆ ಇವರೆಲ್ಲ ಸುತ್ತ ಅವನ ಉಪಾಸನೆ ಮಾಡ್ತಾ ಇದ್ದಾರೆ ಬ್ರಹ್ಮಾಂಡದಲ್ಲಿಯೂ ಪಿಂಡಾಂಡದಲ್ಲಿಯೂ ಹೀಗೆ ಸಮಸ್ತ ದೇವತೆಗಳು ಭಗವಂತನ ಪರಿವಾರಭೂತರು ಅಂತ ಆರಾಧನೆ ಮಾಡ ಹೊರತು ಅವರೇ ಏಕದೇವತೆಗಳು ಅವರೇ ಮುಖ್ಯ ದೇವತೆಗಳು ಅಂತ ಮಾಡಬೇಡ ಪರಿವಾರತೆಯೈವ ಹೊರತು ಸ್ವತಂತ್ರತೆಯ ಭಗವಂತನಿಗಲ್ಲದೆ ಇನ್ಯಾವ ದೇವರಿಗೂ ಎರಡು ದೇವರಿಗೆ ಪೂಜೆ ಸಲ್ಲುವುದಿಲ್ಲ ಅದರಲ್ಲಿ ಮತ್ತೆ ತೂ ಒಂದು ಪರಿವಾರತೆಯೈವ ಆದ್ಮೇಲೆ ತೂ ತೂ ಅನ್ನೋದು ಸಂಸ್ಕೃತದಲ್ಲಿ ವಿಶೇಷವನ್ನು ಹೇಳತಕ್ಕಂಥ ಶಬ್ದ ಆ ಪರಿವಾರತೆಯ ಉಪಾಸನೆಯಲ್ಲೂ ಒಂದು ವಿಶೇಷ ಇದೆ ಅಂತ ಏನು ಅಂದ್ರೆ ಎಲ್ಲ ಒಂದೇ ಎಲ್ಲ ಒಂದೇ ಹೇಗಾಗುದ್ರಿ ಪರಿವಾರವೂ ಕೂಡ ಎಲ್ಲ ಒಂದೇ ಅಲ್ಲ ತೂ ಅದರಲ್ಲಿಯೂ ತರತಮ ಭಾವದ ವಿಶೇಷ ಇದೆ ಹತ್ತಿರದ ಪರಿವಾರ ಯಾರು ತೀರ ಹತ್ತಿರದ ಪರಿವಾರ ಯಾರು ಈ ಒಬ್ಬ ಸಮ್ರಾಟ್ ಬರಬೇಕಾದ್ರು ಅಧಿಕಾರಿಗಳಲ್ಲಿ ಪ್ರೋಟೋಕಾಲ್ ಇದೆ ಅವರೆಲ್ಲ ಒಂದೇ ಅಲ್ಲ ಮಹಾರಾಜರ ಒಟ್ಟಿಗೆ ಮಹಾರಾಜರು ಬರತಕ್ಕಂತಹ ಕಾರಣದಲ್ಲೇ ಬರೋರೊಬ್ರು ಅಲ್ಲ ಮಹಾರಾಜರಲ್ಲಿ ಈ ಪ್ರೈಮ್ ಮಿನಿಸ್ಟರು ಪ್ರೆಸಿಡೆಂಟ್ ಅವರು ಪಕ್ಕದಲ್ಲಿ ಕೂಡ್ತಕ್ಕಂಥವನು ಆ ಪಕ್ಕದಲ್ಲಿ ಕೂಡ್ತವರೆಲ್ಲ ಸಮಾನಸ್ಥನರಲ್ಲ ಡ್ರೈವರು ಕೂಡ್ತಾನೆ ಹಾಗೆ ಇಲ್ಲಿ ವಿಶ್ವಕ್ಷರ ಇದ್ದಾನೆ ಹಾಗೂ ಪಕ್ಕದಲ್ಲಿರೋ ಆದರೆ ಬಹಳ ಕೆಳಗಿದ್ದಾನೆ ಅಲ್ಲ 18ನೇ ಕಕ್ಷೆಯಲ್ಲಿದ್ದಾನೆ ಬ್ರಹ್ಮವಾಯುಗಳಿದ್ದಾರೆ ಅವರು ಪಕ್ಕದಲ್ಲಿರೋರು ಅವರು ಬಹಳ ಎತ್ತರದಲ್ಲಿದ್ದಾರೆ ಹೀಗೆ ಆ ಅಧಿಕಾರಿಗಳೇನು ಭಗವಂತನ ಪರಿವಾರದಲ್ಲಿಯೂ ತೂ ಅಂದರೆ ತಾರತಮ್ಯ ರೂಪವಾದ ವಿಶೇಷ ವಿಶಿಷ್ಟತೆಯ ಅದನ್ನೆಲ್ಲರನ್ನೂ ಸಮಾನವಾದ ಪರಿವಾರ ಅಲ್ಲ ಪರಿವಾರದಲ್ಲಿ ಭಗವಂತನ ಒಂದನೇ ಪರಿವಾರ ಎರಡನೇ ಪರಿವಾರ ಆವರಣ ಪೂಜೆ ಇದ್ದ ಹಾಗೆ ಮೊನ್ನೆ ಹೊರಗಿನ ಅದಕ್ಕಿಂತ ಹೊರಗಿನ ಪರಿವಾರದವರು ಒಂದನೇ ಮೆಟ್ಟಲಲ್ಲಿರುವವರು ಎರಡನೇ ಮೆಟ್ಟಲದಿರುವವರು ಹೀಗೆ 10-20 ಮೆಟ್ಟಲುಗಳಿವೆಯಲ್ಲ ತಾರತಮ್ಯದ ಆ ತಾರತಮ್ಯದ ಮೆಟ್ಟಲುಗಳ ಕ್ರಮಕ್ಕೆ ಅನುಗುಣವಾಗಿ ಆ ತಾರತಮ್ಯ ವಿಶೇಷವನ್ನು ಅನುಸಂಧಾನ ಮಾಡಿಕೊಂಡು ಅಂದರೆ ತೂ ಅಂದರು ಅಷ್ಟೇ ಒಂದು ಅಕ್ಷರಕ್ಕೆ ಅರ್ಥ ಆ ಎಲ್ಲ ತಾರತಮ್ಯದ ವಿಶೇಷವನ್ನು ತಿಳ್ಕೊಂಡು ಅವರವರ ತರತಮ ಭಾವಕ್ಕೆ ಯೋಗ್ಯತೆಗೆ ಅನುಗುಣವಾಗಿ ಅವರನ್ನು ಭಗವಂತನ ಪರಿವಾರ ಅಂತ ಉಪಾಸನೆ ಮಾಡಿ ಎಲ್ಲರನ್ನೂ ಒಂದೇ ರೀತಿ ಪರಿವಾರ ಅಲ್ಲ